ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಮಸ್ತಗುಣಸಂಪೂರ್ಣ ಸರ್ವದೋಷವಿವರ್ಜಿತ ಲಕ್ಷ್ಮೀನಾರಾಯಣ ವಂದೇ ಭಕ್ತಾಭೀಷ್ಟಫಲಪ್ರದ ಸಂಸಾರಕ್ಲೇಶಸಂಶ್ರಾಂತಸಜ್ಜನಾವನತತ್ಪರಾಃ ದಯಾಲವೋ ಮಹಾಂತಸ್ತಾನ್ ಗುರೂನ್ ನತ್ವಾ ಗಿರಂ ಭಜೇ. ಓಂ ನಾರಾಯಣ ಗುಣೈಸರ್ವೈರುದೀರ್ಣ ದೋಷವರ್ಜಿತ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸ್ವತ್ರಾರ್ಥ ಉಚ್ಯತೆ. ಓಂ ಮಥಾತು ಬ್ರಹ್ಮ ಜಿಜ್ಞಾಸಾ. ಓಂ ನಾನು ಪ್ರಾಣಶಬ್ದಿತಸ್ಯ ವಿಷ್ಣೋಃ ಉಪಾಸನಾರ್ಥಂ ಸೈದಂ ಬ್ರಹ್ಮ ತತಮಂ ಇತ್ಯಾದಿನ ಉಕ್ತ ತತಮತ್ವಾದ್ ಗುಣವತ್ವಂ ಅಯುಕ್ತಂ ತತ್ರೈವ ಐತರೇಯೇ ಉತ್ತರತ್ರ ಏತಮಸ್ಯಾಂ ಏತಂ ದಿವಿ ಇತ್ಯಾದೌ ವಾಕ್ಯೇ ಏತಮಿತ್ಯೇತತ್ ಶಬ್ದೇನ ಆದಿತ್ಯೋ ರಸಃ ಇತಿ ಪೂರ್ವ ಪ್ರಕೃತಿಯ ಆದಿತ್ಯಂ ವಾ ಚಕ್ಷುರ್ಮಯ ಶ್ರೋತ್ರಮಯ ಇತ್ಯಾದಿನ ವಕ್ಷ್ಯಮಾಣ ಜೀವಂ ವಾ ಪರಾಮೃಶ್ಯ ತಸ್ಯ ಪೃಥಿವ್ಯಾದಿ ಕತಿಚಿತ್ ಜೀವದೇಹ ಹೃದಯ ಗುಹಾಸ್ತತ್ವ ಮುಕ್ತ್ವಾ ಅಂತೆ ಸರ್ವೇಷು ಭೂತೇಷು ಏತಮೇವ ಬ್ರಹ್ಮೇತ್ಯಾಚಕ್ಷತೆ ಇತಿ ಇತ್ಯತ್ರ ಭೂತೇಷು ಏತಮೇವ ಆಚಕ್ಷತೆ ನಾನ್ಯಂ ಇತಿ ಸರ್ವಭೂತ ಹೃದಯ ಜೀವಾದಿತ್ಯಯೋರೇವ ಸತ್ವೋಕ್ತಿಯ ಪ್ರಾಚೀನ ತತಮತ್ವ ಅಂತಸ್ತತ್ವಯೋರಪಿ ತಯೋರೇವ ಅವಶ್ಯಂ ಭಾವಾತ್ ಏತತ್ ಪ್ರಕರಣಸ್ತತ್ವಾತ್ ಏಕ ಪ್ರಕರಣಸ್ತತ್ವಾತ್ ವ್ಯಾಪ್ತಸ್ಯ ಹರೇ ಅಲ್ಪದೇಶೇ ಅಂತಃ ಅವಸ್ಥಾನಾಯೋಗಾಚ್ಚ ದೇಹಾಂತಸ್ಥತ್ವೇ ಜೀವಸಮಾನ ಭೋಗ ಪ್ರಾಪ್ತೇಶ್ಚ ಇತ್ಯತಃ ಪ್ರಾಪ್ತಂ ಸರ್ವತ್ರ ಪ್ರಸಿದ್ಧೋಪದೇಶಾತ್ ಇತ್ಯಾದಿ ಸೂತ್ರಾಷ್ಟಕಂ ತದರ್ಥ ಸರ್ವಗೈತಿ. ಎರಡನೇ ಪಾದದ ಮೊದಲನೇ ಅಧಿಕರಣ ಸರ್ವಗತತ್ವಾಧಿಕರಣ. ಓಂ ಸರ್ವತ್ರ ಪ್ರಸಿದ್ಧ ಉಪದೇಶಾತ್ ಓಂ ಎಂಬುದಾಗಿ ಎಂಟು ಸೂತ್ರಗಳ ಅಧಿಕರಣ ಇದೆ. ಇಲ್ಲಿ ಪೂರ್ವಪಕ್ಷ ಹೀಗೆ, ಈ ಹಿಂದಿನ ಪಾದದ ಕೊನೆಯ ಅಧಿಕರಣದಲ್ಲಿ ಪ್ರಾಣಶಬ್ದವಾಚ್ಯನಾದವನು ವಿಷ್ಣು ಅವನನ್ನು ತತಮ ಸ ಏತಮೇವ ಪುರುಷಂ ಬ್ರಹ್ಮ ತತಮಂ ಅಪಶ್ಯತ್ ಅಂತ ಐತರೇಯ ಆರಣ್ಯಕ. ಬ್ರಹ್ಮ ಅಂದರೆ ಗುಣಪೂರ್ಣನಾದವನು, ಅವನು ತತಮ ಅಂದರೆ ಸರ್ವತ್ರ ವ್ಯಾಪ್ತ, ಅವನನ್ನು ಉಪಾಸನೆ ಅವನ ವ್ಯಾಪ್ತಿ ಸರ್ವಗತತ್ವೇನ ಉಪಾಸನೆ ಮಾಡಬೇಕು ಅಂತ ಅಧಿಕಾರಿಗಳಿಗೆ, ಆ ರೀತಿ ಉಪಾಸನಾಧಿಕಾರಿಗಳಿಗೆ ಆ ಗುಣವನ್ನು ಅಲ್ಲಿ ಹೇಳಿದೆ. ಹೀಗೆ ವಿಷ್ಣುವಿಗೆ ಪ್ರಾಣಶಬ್ದವಾಚ್ಯನಾದ ವಿಷ್ಣುವಿಗೆ ವ್ಯಾಪ್ತತ್ವಾದಿ ಗುಣಗಳಿವೆ ಅಂತನ್ನೋದನ್ನು ಉಪಾಸನೆಗೋಸ್ಕರವಾಗಿ ಹೇಳಿದೆ ಅಂತ ಆ ಭಾಗದ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಆದರೆ ಅದೇ ಐತರೇಯ ಆರಣ್ಯಕದಲ್ಲಿ ಮುಂದೆ ಏತಂ ಹೇವ ಬಹೃಚ ಮಹತ್ಯುಕ್ತೇ ಮೀಮಾಂ ಸಂತೆ ಏತಮಗ್ನೌ ಅಧ್ವರ್ಯವಃ ಏತಂ ಮಹಾವ್ರತೇ ಛಂದೋಗಾಹ ಏತಮಸ್ಯಾಂ ಏತಂ ದಿವಿ ಏತಂ ವಾಯೌ ಏತಂ ಆಕಾಶೇ ಏತಮಪ್ಸು ಏತಂ ಔಷಧೀಷು ಏತಂ ವನಸ್ಪತಿಷು ಏತಂ ಚಂದ್ರಮಸಿ ಏತಮೇವ ನಕ್ಷತ್ರೇಷು ಏತಂ ಸರ್ವೇಷು ಭೂತೇಷು ಏತಮೇವ ಬ್ರಹ್ಮೇತ್ಯಾಚಕ್ಷತೆ. ಇಷ್ಟು ವಾಕ್ಯ ಇದೆ. ಏತಂ ಅಂದರೆ ಇವನನ್ನೇ, ಈ ಇವನನ್ನೇ ಅಂದರೆ ಯಾರನ್ನು ಅಂತ ಅದೇ ಪ್ರಶ್ನೆ ಇಲ್ಲಿ ಮುಖ್ಯವಾಗಿ. ಇವನನ್ನು ಬಹುಪುರುಷರು ಅಂದರೆ ಋಗ್ವೇದಗಳು ಮಹತ್ಯುಕ್ತ ಮಹದುಕ್ತ ಅಂತ ಬೃಹತಿ ಸಹಸ್ರಕ್ಕೆ ಹೆಸರು. ಆ ಬೃಹತಿ ಸಹಸ್ರ ಪ್ರತಿಪಾದ್ಯನಾದ ದೇವತೆಯನ್ನೇ ಇವನು ಅಂತ ತಿಳಿದಿದ್ದಾರೆ.
ಯಜುರ್ವೇದಿಗಳು ಅಗ್ನಿಯಲ್ಲಿ ತಾವು ಹೋಮ ಮಾಡತಕ್ಕಂಥ ಅಗ್ನಿ, ಆ ಅಗ್ನಿಗೆ ಅಭಿಮಾನಿ ದೇವತೆಯಲ್ಲಿ ಇವನನ್ನು ತಿಳಿದಿದ್ದಾರೆ. ಹೀಗೆ ಸಾಮವೇದಿಗಳು ಮಹಾವೃತ ಎಂಬ ಸ್ತೋತ್ರ ಪ್ರತಿಪಾದ್ಯನಾದ ದೇವತೆಯೇ ಇವನೆಂದು ತಿಳಿದಿದ್ದಾರೆ. ಹೀಗೆಲ್ಲ ಕೊನೆಗೆ ಏತಮೇವ ಇವನೆಲ್ಲ ಸರ್ವಗತನಾದವನು ಅಂತ, ಏತಂ ವಾಯು, ಏತಂ ಆಕಾಶೇ, ಏತಂ ಅಪ್ಸು, ಏತಂ ಔಷಧೀಶು, ಈ ಎಲ್ಲ ಸರ್ವತ್ರ ಇವನೇ ಇರತಕ್ಕವನು ಅಂತ ಸರ್ವಗತತ್ವವನ್ನು ಹೇಳ್ತಾ ಇದೆ. ಕೊನೆಗೆ ಏತಮೇವ ಬ್ರಹ್ಮೇತ್ಯಾಚಕ್ಷತೆ, ಇವನೇ ಬ್ರಹ್ಮ ಅಂತನ್ನೋ ಮಾತು ಬಂದಿದೆ. ಹೀಗೆ ಎಲ್ಲ ಭೂತಗಳಲ್ಲಿ ಇರತಕ್ಕಂಥವನು ಇವನೇ ಅಂತಂದರೆ ಯಾರು ಅಂತಂದರೆ, ನಾವು ಹಿಂದೆ ಯಾರು ಬಂದಿದ್ದಾರೆ ಅವರನ್ನು ನೋಡಬೇಕು. ಈ ವಾಕ್ಯದ ಹಿಂದೆ, ಸ್ವಲ್ಪ ಹಿಂದೆ, ಆದಿತ್ಯೋ ರಸಃ ಅಂತ ಒಂದು ವಾಕ್ಯ ಬಂದಿದೆ. ಆದಿತ್ಯ ಅನ್ನೋ ಶಬ್ದಕ್ಕೆ ನಮಗೆ ಅರ್ಥ ಗೊತ್ತಿದೆ, ಆದಿತ್ಯ ಅಂದರೆ ಸೂರ್ಯ. ಅಥವಾ ಸ್ವಲ್ಪ ಮುಂದೆ ಚಕ್ಷುರ್ಮಯ ಶ್ರೋತ್ರಮಯ ಅಂತ ಒಂದು ವಾಕ್ಯ ಬರುತ್ತೆ. ಚಕ್ಷುರಿಂದ್ರಿಯ ಉಳ್ಳವನು, ಶ್ರೋತ್ರೇಂದ್ರಿಯ ಉಳ್ಳವನು ಅಂತ ಯಾರು? ನಾವೇ ತಾನೆ, ಜೀವರೇ ತಾನೆ. ಆದ್ದರಿಂದ ಮುಂದೆ ಜೀವನನ್ನು ಹೇಳುವ ಸಂದರ್ಭ ಇದೆ. ಜೀವನೋ ಆದಿತ್ಯನೋ ಏತಂ, ಇವನನ್ನೇ ಅಂತಂದರೆ ಜೀವನನ್ನೇ ಅಂತಲೇ ಹೇಳಬೇಕಲ್ಲಿ. ಆ ಸಂದರ್ಭಕ್ಕೆ ಅನುಗುಣವಾಗಿ ನಾವು ಪದ ವಾಕ್ಯವನ್ನು ವ್ಯಾಖ್ಯಾನ ಮಾಡಬೇಕಷ್ಟೇ. ಆದ್ದರಿಂದ ಸರ್ವಭೂತ ಹೃದಯದಲ್ಲಿ ಜೀವನಿದ್ದಾನೆ ಅಥವಾ ಆದಿತ್ಯನಿದ್ದಾನೆ ಅಂತ ಈ ಶ್ರುತಿಗಳ ಅರ್ಥ. ಸೂರ್ಯ ಅಂತಿಟ್ಕೊಳ್ಳಿ, ಅವನನ್ನು ಸಂವತ್ಸರ ಸಾರ ಅಂತ ಬರುತ್ತಲ್ಲಿ. ಸಂವತ್ಸರ ಅಂದರೆ ಕಾಲ ವಿಶೇಷ, ಅದಕ್ಕೆ ನಿಯಾಮಕನಾದವನು ಅಂತನ್ನೋ ಅಭಿಪ್ರಾಯ ಇದ್ದಾನೆ. ಆ ಲಿಂಗಗಳಿಂದ ಸೂರ್ಯ ಅಂತನೋ ಅರ್ಥವನ್ನು ಇಟ್ಕೊಳ್ಬೋದು. ಹೀಗೆ ಇದೇ ಐತರೇಯ ಅರಣ್ಯಕದಲ್ಲಿ ನೀವು ಹಿಂದೆ ಬಂದಿರತಕ್ಕಂಥ ತತಮತ್ವ, ತತಮ ಅಂದರೆ ವ್ಯಾಪ್ತ, ಸರ್ವವ್ಯಾಪ್ತ, ಆ ತತಮತ್ವವನ್ನು ಬ್ರಹ್ಮನಿಗೆ, ವಿಷ್ಣುವಿಗೆ ಅಂತ ಹೇಳಿದರೆ, ಆದರೆ ಈ ವಾಕ್ಯಗಳನ್ನು ನೋಡಿದಾಗ ಆ ತತಮತ್ವವನ್ನು ಆದಿತ್ಯನಿಗೆ ಅಥವಾ ಜೀವನಿಗೆ ಹೇಳುವಂತೆ ಕಾಣಿಸ್ತಾ ಇದೆ. ಒಂದೇ ಪ್ರಕರಣ ಅದು, ಆ ಪ್ರಕರಣ ಆದಿತ್ಯವರ ಸಹ ಅಂತ ಪ್ರಾರಂಭ ಆಗಿ ಸರ್ವಗತತ್ವವನ್ನು ಹೇಳ್ತಾ ಇದೆ. ಮತ್ತು ಇನ್ನೊಂದು ಅನುಪಪತ್ತಿ ಅಂತಂದರೆ, ಸರ್ವಭೂತ ಹೃದಯದಲ್ಲಿ ಇವನೇ ಇರತಕ್ಕವನು ಅಂತ ಮಾತು ಬಂದಿದೆ. ಜೀವನಿಗೆ ಅಥವಾ ಆದಿತ್ಯ, ಅವನೂ ಒಬ್ಬ ಜೀವನೇ, ಆದ್ದರಿಂದ ಅವನಿಗೆ ಹೃದಯಸ್ಥತ್ವ. ಹೃದಯ ಅನ್ನೋದೊಂದು ಅಲ್ಪ ಪ್ರದೇಶ, ಅಲ್ಪ ಪ್ರದೇಶದಲ್ಲಿ ಇರುವಿಕೆ ಅಂತನೋದು ಅಣು, ಇವರೆಲ್ಲ ಅಣು, ಜೀವ ಅಣು ಅವನಿಗೆ ಇರಬಹುದು. ಆದರೆ ನೀವು ವಿಷ್ಣು ಸರ್ವವ್ಯಾಪ್ತ ಅಂತ ಹೇಳ್ತಾ ಇದ್ದೀರಿ. ಏತಂ ಸರ್ವೇಷು ಭೂತೇಶು, ಎಲ್ಲ ಭೂತ ಪ್ರಾಣಿಗಳ ಹೃದಯದಲ್ಲಿರತಕ್ಕವನು ಅಂತ ಸರ್ವ ಹೃದಯಾಂತಸ್ಥತ್ವವನ್ನು ಈ ವಾಕ್ಯ ಹೇಳ್ತಾ ಇದೆ. ಆದ್ದರಿಂದ ಆ ವಿಷ್ಣುವಿಗೆ ಈ ಹೃದಯಾಂತಸ್ಥತ್ವವನ್ನು ಹೇಳೋಕ್ಕಾಗೋದಿಲ್ಲ, ಹೃದಯ ಗುಹಾ ನಿಹಿತತ್ವವನ್ನು ಹೇಳೋಕ್ಕಾಗೋದಿಲ್ಲ. ಮತ್ತು ಜೀವನ ದೇಹದಲ್ಲಿ ವಿಷ್ಣು ಇದ್ದಾನೆ ಅಂತ ನೀವು ಹೇಳೋಕ್ಕೆ ಹೋದರೆ, ಹೃದಯದಲ್ಲಿರತಕ್ಕವನು ವಿಷ್ಣು ಅಂತ ಹೇಳಕ್ಕೆ ಹೋದರೆ, ಈ ಶರೀರದಲ್ಲಿ ಇರುವವನು ಈ ಶರೀರದಿಂದ ಆಗತಕ್ಕಂತಹ ಸುಖ ದುಃಖಗಳನ್ನು ಅನುಭವ ಮಾಡಬೇಕಷ್ಟೇ. ಆದ್ದರಿಂದ ಜೀವನಿಗೆ ಹೇಗೆ ಸುಖ ದುಃಖಾದಿಗಳ ಭೋಗವೋ, ಹಾಗೆ ಅಲ್ಲಿರತಕ್ಕಂತಹ ವಿಷ್ಣುವಿಗೂ ಕೂಡ ಆ ಭೋಗವನ್ನು ಹೇಳಬೇಕಾಗತ್ತೆ. ಇದೆಲ್ಲ ನೋಡಿದರೆ ವಿಷ್ಣುವನ್ನು ಸರ್ವಗತ ಅಂತ ಹೇಳುವ ಅಭಿಪ್ರಾಯ ಈ ವಾಕ್ಯಕ್ಕೆ ಇಲ್ಲ. ಸರ್ವಗತತ್ವ ಅನ್ನೋದು ಆದಿತ್ಯನಿಗೋ ಅಥವಾ ಚಕ್ಷುರ್ಮಯ ಶ್ರೋತ್ರಮಯ ಆಗಿರ್ತಕ್ಕಂಥ ಜೀವನಗೋ ಇರಬೇಕಷ್ಟೇ ಅಂತ ಇದು ಪೂರ್ವಪಕ್ಷ. ಇದಕ್ಕೆ ಸಮಾಧಾನವಾಗಿ ಈ ಅಧಿಕರಣ ಹೊರಟಿದೆ, ಸರ್ವತ್ರ ಪ್ರಸಿದ್ಧೋಪದೇಶಾತ್ ಅಂತ ಈ 8 ಸೂತ್ರಗಳ ಅಧಿಕರಣ. ಇದರ ಅಭಿಪ್ರಾಯವನ್ನು ಆಚಾರ್ಯರು ಸರ್ವಗಃ ಎಂಬ ಪದದಿಂದ ಇಲ್ಲಿ ಸಂಗ್ರಹ ಮಾಡಿದ್ದಾರೆ. ಉಚ್ಯತೆ ವಿಷ್ಣುರೇವೈಕ ಸರ್ವೇ ಸರ್ವಗುಣತ್ವತಃ ಅಂತ 3 ಶ್ಲೋಕಗಳಲ್ಲಿ
ಹಿಂದಿನ ಪಾದದ ಭಾಷ್ಯ ಬಂದಿದೆ. ನಾರಾಯಣಂ ಗುಣೈ ಸರ್ವೈಃ ಎನ್ನುವ ಮೊದಲನೇ ಶ್ಲೋಕ, ಮಂಗಳಾಚರಣ ಶ್ಲೋಕ. ಅದನ್ನು ಬಿಟ್ಟರೆ ವಿಷ್ಣುರೇವ ವಿಜಿಜ್ಞಾಸ್ಯಃ ಸರ್ವಕರ್ತ ಆಗಮೋದಿತ ಸಮನ್ವಯಾದ್ ಈಕ್ಷತೆಶ್ಚ ಪೂರ್ಣಾನಂದ ಅಂತರಃ ಖವತ್ ಪ್ರಣೇತ ಜ್ಯೋತಿರಿತ್ಯಾದ್ಯೈಃ ಪ್ರಸಿದ್ಧೈಃ ಅನ್ಯವಸ್ತುಷು ಉಚ್ಯತೆ ವಿಷ್ಣುರೇವೈಕಃ ಸರ್ವೈಃ ಸರ್ವಗುಣತ್ವತಃ. ಇದು ಇಲ್ಲಿಗೆ ಮೂರು ಶ್ಲೋಕ ಮುಗಿಯಿತು, ಮಂಗಳಾಚರಣ ಶ್ಲೋಕವೂ ಸೇರಿ. ಅಂದರೆ ಒಟ್ಟು ಎರಡೇ ಶ್ಲೋಕಗಳಿಂದ ಹಿಂದಿನ ಪಾದ ನಾಮಪಾದದ ಎಲ್ಲ ಅಧಿಕರಣಗಳ ವ್ಯಾಖ್ಯಾನವನ್ನು ಆಚಾರ್ಯರು ಮಾಡಿದ್ದಾರೆ. ಮುಂದಿನ ಪಾದ ಸರ್ವಗೋತ್ತಾನಿ ಎಂತಾಕದೃಶ್ಯತ್ವಾದ್ಯುಜ್ಯುತಃ ಸದಾ ವಿಶ್ವಜೀವಾಂತರತ್ವಾದ್ಯೈರ್ಲಿಂಗೈ ಸರ್ವೈದ್ಯುತಸ್ಸಹಿ. ಇದು ಒಂದೇ ಶ್ಲೋಕದಲ್ಲಿ ಈ ಪಾದದ ಎಲ್ಲ ಅಧಿಕರಣಗಳ ಸಾರ ಬರ್ತಾ ಇದೆ. ಅದರಲ್ಲಿ ಮೊದಲನೇ ಪದ ಸರ್ವಗಃ, ಸರ್ವಗಃ ಎಂಬ ಈ ಪದ ಅಣುಭಾಷ್ಯದ ಪದ ಈ ಸರ್ವಗತತ್ವಾಧಿಕರಣದ ವ್ಯಾಖ್ಯಾನವಾಗಿದೆ. ಸರ್ವಗಃ ಲಿಂಗೈ ಸರ್ವೈರ್ಯುತಸ್ಸಹಿ ಇತ್ಯನ್ವೇತಿ ವಿಷ್ಣುರೇವ ಏಕಃ ಇತಿ ಚ. ಈ ಸರ್ವಗಃ ಅಂತನ್ನೋ ಪದಕ್ಕೆ ಕೆಲವು ಪದಗಳನ್ನು, ಹಿಂದಿನ ಪದಗಳನ್ನು ಮುಂದಿನ ಪದಗಳನ್ನು ಸೇರಿಸ್ಕೊಳ್ಬೇಕು. ಲಿಂಗೈ ಸರ್ವೈ ಯುತಃ ಸಹಿ ಸರ್ವಗಃ, ಸಹ ಕಃ ಯಾರು, ವಿಷ್ಣುರೇವ ಏಕಃ, ವಿಷ್ಣುವೇ ಈ ಐತರೇಯ ಅರಣ್ಯಕದಲ್ಲಿ ಬಂದಿರತಕ್ಕಂತಹ ಸರ್ವಗತನಾದವನು ವಿಷ್ಣುವೇ. ಅದರ ವ್ಯಾಖ್ಯಾನ ಏತಮಸ್ಯಾಂ ಇತ್ಯಾದಿನ ಉಕ್ತಃ ಸರ್ವಗಃ ಸರ್ವಭೂತ ದೇಹ ಹೃದಯ ಗುಹಾಗತಃ ಸಹ ಪ್ರಾಕ್ ತತಮತ್ವೇನ ಉಕ್ತೋ ವಿಷ್ಣುರೇವ ನತು ಆದಿತ್ಯಃ ಸರ್ವೇ ಜೀವಾಃ ವಾ ಕುತಃ ಲಿಂಗೈ ಸರ್ವೇ ಯುತೋ ಹೀತಿ. ಹಿಹಿ ಹೇತೌ ಏತಮೇವ ಬ್ರಹ್ಮ ಇತಿ ಅಶರೀರ ಪ್ರಜ್ಞಾತ್ಮ ಇತಿ ಸಯೋತೋ ಶ್ರತೋ ಅಗತೋ ಅಮತಃ ಇತಿ ಆತ್ಮಾನಂ ಪರಸ್ಮೈ ಶಂಸತಿ ಇತ್ಯಾದಿನ ಉಕ್ತ ಸಾವಧಾರಣ ಬ್ರಹ್ಮಶಬ್ದಾರ್ಥತ್ವ ಅಶರೀರತ್ವ ಅಶ್ರುತತ್ವಾದಿ ಜೀವಕರ್ತೃಕ ಶಂಸನಕ್ರಿಯಾಕರ್ಮತ್ವಾದಿ ಏತತ್ ಪ್ರಕರಣ ಶ್ರುತ ಲಿಂಗಯುಕ್ತತ್ವಾತ್ ವಿಷ್ಣೋ ಇತ್ಯರ್ಥಃ. ತಚ್ಚ ಭಾಷ್ಯೋಕ್ತಶ್ರುತ್ಯ ಸಿದ್ಧಂ ಇತಿ ಭಾವ. ಲಿಂಗೈಃ ಸರ್ವೈಃ ಯುತಃ ಸಹಿ, ಈ ಐತರೇಯಾರಣ್ಯಕದ ನೀವು ಹೇಳಿದ ವಾಕ್ಯ ಇದೆಯಲ್ಲ, ಅಲ್ಲಿ ಹಿಂದೆ ಮುಂದಿನ ಪ್ರಕರಣಗಳೆಲ್ಲ ನೋಡಿದಾಗ ಅನೇಕ ಅಸಾಧಾರಣ ಧರ್ಮಗಳು, ವಿಷ್ಣುವಿನ ಅಸಾಧಾರಣ ಧರ್ಮಗಳು ಅಲ್ಲಿ ನಮಗೆ ಶ್ರುತವಾಗಿವೆ, ಅಲ್ಲಿ ಕೇಳಿಸ್ತಾ ಇದೆ. ಈ ಎಲ್ಲ ಲಿಂಗಗಳಿಂದ, ಈ ಧರ್ಮಗಳಿಂದ ಯುಕ್ತನಾದವನು ಸಹಿ ವಿಷ್ಣುರೇವ ಏಕಃ ನಾನ್ಯಃ ಇನ್ನೊಬ್ಬನಲ್ಲ. ಆದ್ದರಿಂದ ಈ ಪ್ರಕರಣದಲ್ಲಿ ಪ್ರತಿಪಾದ್ಯನಾಗಿರುವ ಸರ್ವಗತ ವಿಷ್ಣುವೆ ಅಂತ ಹೇಳಬೇಕು. ಇದು ಸಾರ. ಲಿಂಗೈ ಸರ್ವೈ ಯುತಃ ಸಹಿ, ಎಲ್ಲ ಲಿಂಗಗಳಿಂದ, ಆ ಪ್ರಕರಣದಲ್ಲಿ ಹೇಳ್ತಕ್ಕಂತಹ ಲಿಂಗಗಳಿಂದ ಅವನೇ ಯುಕ್ತ. ಆದ್ದರಿಂದ ಸರ್ವಭೂತಗಳ, ಸರ್ವ ಪ್ರಾಣಿಗಳ ದೇಹದ ಹೃದಯದಲ್ಲಿ ಇರತಕ್ಕವನು ಅಂತ ಏತಂ ಸರ್ವೇಶ ಭೂತೇಶು ಅಂತನೋ ವಾಕ್ಯ ಏನು ಹೇಳ್ತಾ ಇದೆ, ಅವ್ರು ಯಾರು ಅಂತಂದರೆ ಹಿಂದೆ ಅಂತಂದರೆ ನಾವು ಹಿಂದಿನ ಅಧಿಕರಣಕ್ಕೆ ಹೋಗಬೇಕು. ಹಿಂದಿನ ಪಾದದ ಕೊನೆ ಅಧಿಕರಣದಲ್ಲಿ ಬ್ರಹ್ಮ ತತಮಂ ಅಪಶ್ಯತ್ ಅಂತನೋ ವಾಕ್ಯದಲ್ಲಿ ಆ ತತಮತ್ವ ಅದು ವ್ಯಾಪ್ತತ್ವವೇ. ತತಮ ಅಂತಂದರೆ ವ್ಯಾಪ್ತ, ತತಮ ಅಂತ ಪದ ಇದೆಯಲ್ಲ, ಅದನ್ನು ತಮ ಅಂತ ಭಾಗ ಮಾಡಿಕೊಳ್ಬೇಕು. ತ ಅಂದರೆ ತತ, ತತ ಅನ್ನೋ ಶಬ್ದಕ್ಕೆ ವ್ಯಾಪ್ತ ಅಂತ ಅರ್ಥ. ಹೀಗಾಗಿ ತಮ ಅಂದರೆ ತತತಮ ಅಂದರೆ ವ್ಯಾಪ್ತತಮ. ಅವನಷ್ಟು ವ್ಯಾಪ್ತಿ ಇನ್ಯಾರಿಗೂ ಇಲ್ಲ. ಅವನ ವ್ಯಾಪ್ತಿ, ಸರ್ವ ದೇಶ ಕಾಲ ಗುಣಗಳಿಂದ ವ್ಯಾಪ್ತಿ ವಿಷ್ಣುವಿಗೆ ಇರತಕ್ಕದ್ದು, ಅದು ನಿರವಧಿಕವಾದದ್ದು, ಅದು ತತಮ ಅನ್ನೋ ಪದದ ಅರ್ಥ. ಅಂಥ ಒಂದು ತತಮತ್ವ ಅದು ವಿಷ್ಣುವಿಗಲ್ಲ ಅಂತ ಪೂರ್ವಪಕ್ಷ ಬಂದಿತ್ತು. ಆದರೆ
ಈ ಪ್ರಕರಣದಲ್ಲಿ ಸರ್ವಗತನಾದವನು ಅಂತ ಹೇಳತಕ್ಕಂಥ ಪ್ರಕರಣದಲ್ಲಿ ಪ್ರತಿಪಾದ್ಯನಾದವನು ವಿಷ್ಣುವೇ ಆಗಿದ್ದಾನೆ. ಏಕೆ ಅಂತಂದರೆ ಈ ವಾಕ್ಯದ ಕೊನೆ ನೋಡಿ, ಏತಮೇವ ಬ್ರಹ್ಮೇತ್ಯಾಚಕ್ಷತೆ, ಇವನನ್ನೇ ಬ್ರಹ್ಮ ಅಂತ ಹೇಳ್ತಾರೆ ಜ್ಞಾನಿಗಳು. ಸರ್ವಗತನನ್ನು ಬ್ರಹ್ಮ ಅಂತ ಹೇಳ್ತಾ ಇದ್ದಾರೆ ಅಂತ ವಾಕ್ಯದಲ್ಲಿದೆ. ಬ್ರಹ್ಮ ಶಬ್ದ ಆ ಸಮಸ್ತ ಗುಣ ಪರಿಪೂರ್ಣ ಅನ್ನೋ ಅರ್ಥದ ಬ್ರಹ್ಮ ಶಬ್ದವನ್ನು ನೀವು ಈ ಆದಿತ್ಯನಿಗೆ ಅಥವಾ ಈ ಜೀವರಿಗೆ ಹೇಳೋಕ್ಕೆ ಸಾಧ್ಯವಿಲ್ಲ. ಹಾಗೆ ಸಯಶ್ಚಾಯಂ ಅಶರೀರ ಪ್ರಜ್ಞಾತ್ಮ ಅಗತಃ ಅಮತಃ ಅನತಃ ಅದೃಷ್ಟಃ ಅವಿಜ್ಞಾತಃ ಅನಾದಿಷ್ಟಃ, ಹೀಗೊಂದು ವಾಕ್ಯ ಅಲ್ಲಿ ಬರುತ್ತೆ. ಶ್ರೋತ ಮಂತ ದ್ರಷ್ಟ ಆದೇಷ್ಟ ಘೋಷ್ಟ ವಿಜ್ಞಾತ ಪ್ರಜ್ಞಾತ ಸರ್ವೇಷಾಂ ಭೂತಾನಾಂ ಅಂತರಪುರುಷಃ ಸಮೇ ಆತ್ಮ ಇತಿ ವಿದ್ಯಾತಂತ ಈ ಐತರೇಯ ಅರಣ್ಯಕದಲ್ಲಿ ಮುಂದೆ ಬರತಕ್ಕಂಥ ಒಂದು ವಾಕ್ಯ. ಇಲ್ಲಿ ಹೇಳ್ತಕ್ಕಂಥ ಪ್ರತಿಯೊಂದು ವಿಶೇಷಣವೂ ಕೂಡ ವಿಷ್ಣುವಿಗೆ ಮಾತ್ರ ಹೊಂದತಕ್ಕಂಥ ವಿಶೇಷಣಗಳು, ಇನ್ಯಾರಿಗೂ ಇಲ್ಲ, ಜೀವರಿಗೆ ಸರ್ವಥಾ ಇಲ್ಲ. ಸಹ ಯಹ ಅತಃ, ಅತಃ ಅಂದರೆ ಸಂತತಃ ಅಧಿಕ ಅಂತ ಅರ್ಥ. ಅತಃ ಅನ್ನೋ ಶಬ್ದಕ್ಕೆ ಅಧಿಕ ಸರ್ವೋತ್ತಮ ಅಂತರ್ಥ. ಅಶ್ರುತಃ ಪೂರ್ಣವಾಗಿ ಅವನನ್ನು ನಾವು ಶ್ರವಣ ಮಾಡಿ ತಿಳ್ಕೊಳ್ಳೋಕೆ ಸಾಧ್ಯವಿಲ್ಲ. ಅಗತಃ ಅಂದರೆ ಸರ್ವಾತ್ಮನ ಅಜ್ಞಾತ, ಅವನನ್ನು ಪೂರ್ಣವಾಗಿ ತಿಳಿಯೋದಕ್ಕೆ ಸಾಧ್ಯವಿಲ್ಲ. ಅದೃಷ್ಟ ಯಾರಿಂದಲೂ ಪ್ರತ್ಯಕ್ಷದಿಂದ ಅವನು ದೃಶ್ಯನಲ್ಲ. ಅವಿಜ್ಞಾತ ವಿಶೇಷ ಸರ್ವಾತ್ಮನ ಜ್ಞಾನವನ್ನು ಅವನ ಜ್ಞಾನವನ್ನು ಪಡೆಯೋದಕ್ಕೆ ಸಾಧ್ಯವಿಲ್ಲ. ಹಾಂ, ಅಗತಃ ಅನ್ನೋದಕ್ಕೆ ಅಂದರೆ ಸರ್ವಾತ್ಮನ ಅಜ್ಞಾತ ಅನ್ನೋ ಅರ್ಥವನ್ನು ಒಂದಕ್ಕೆ ಹೇಳೋದಾದರೆ, ಇನ್ನೊಂದಕ್ಕೆ ವಿಶೇಷತಃ ಅಜ್ಞಾತ ಅಂತ ವ್ಯತ್ಯಾಸವನ್ನು ಸ್ವಲ್ಪ ವ್ಯತ್ಯಾಸವನ್ನು ಮಾಡಿ ಹೇಳ್ಬೋದು. ಅನಾದಿಷ್ಟ ಆದಿಷ್ಟ, ಆದಿಷ್ಟ ಅಂತಂದರೆ ಆದೇಶವನ್ನು ಹೊಂದತಕ್ಕವನು, ಇನ್ನೊಬ್ಬರ ಆಜ್ಞೆಗೆ ಒಳಗಾಗುವವನು ಅಂತ ಅರ್ಥ. ಅನಾದಿಷ್ಟ ಅಂತಂದರೆ ಅವನಿಗೆ ಆದೇಶವನ್ನು ಕೊಡತಕ್ಕವರು ಯಾರೂ ಇಲ್ಲ, ಅಂದರೆ ಅವನಿಗೆ ನಿಯಾಮಕನಿಲ್ಲ, ಅವನೇ ಸ್ವತಂತ್ರ ಹೊರತು ಇನ್ನೊಬ್ಬರಿಂದ ನಿಯಮ್ಯನಲ್ಲ. ಹಾಗೆ ಹೀಗೆಲ್ಲ ಅದೃಷ್ಟ ಅಶ್ರುತಃ ಅಜ್ಞಾತ ಇಂತಹ ಗುಣಗಳನ್ನು ಹೇಳಿ ಶ್ರೋತ ಮಂತ ದ್ರಷ್ಟ ಆದೇಷ್ಟ ಘೋಷ್ಟ ವಿಜ್ಞಾತ ಅಂತ ಅದು ವಿರುದ್ಧವಾದ ಗುಣಗಳನ್ನು ಹೇಳುತ್ತೆ. ಅಲ್ಲಿ ಶ್ರೋತ ಅಂತಂದರೆ ಸ್ವಾತಂತ್ರ್ಯನ ಸರ್ವವನ್ನು ಶ್ರವಣ ಮಾಡತಕ್ಕಂಥ ಶಕ್ತಿಯುಳ್ಳವನು, ಮಂತ ಅಂತಂದರೆ ಸ್ವಾತಂತ್ರ್ಯನ ಸರ್ವವನ್ನೂ ಕೂಡ ತಿಳಿಯಬಲ್ಲವನು, ಆದೇಷ್ಟ ಅಂತಂದರೆ ನಿಯಾಮಕ ಆದೇಶವನ್ನು ಕೊಡತಕ್ಕವನು, ಆಘೋಷ್ಟ ಅಂದರೆ ವಕ್ತ ಸಮ್ಯಕ್ ವಕ್ತ ಉಪದೇಶ, ಅವನೇ ಚತುರ್ಮುಖ ಬ್ರಹ್ಮನಿಗೆ ಮೊದಲು ವೇದಗಳನ್ನು ಉಪದೇಶ ಮಾಡಿದವನು. ಸರ್ವೇಷಾಂ ಭೂತಾನಾಂ ಅಂತರಃ ಪುರುಷ, ಪುರುಷ ಅಂದರೆ ಪೂರ್ಣ, ಸಮಃ ಅಂತಂದು ಎಲ್ಲರಲ್ಲೂ ಸಮಾನನಾದವನು. ಹೀಗೆ ಈ ಎಲ್ಲ ಗುಣಗಳು ಕೂಡ ಅವನಿಗೆ ಇರತಕ್ಕಂಥದ್ದು. ಸಮನಾದವನು ಎಲ್ಲ ಅಂದರೆ ಒಬ್ಬ ಜೀವನದಲ್ಲಿರತಕ್ಕಂಥ ಒಂದು ರೂಪ ಅದಕ್ಕೊಂದು ಶ್ರೇಷ್ಠತ್ವ ಇನ್ನೊಂದು ಕನಿಷ್ಠತ್ವ ಅಂತಿಲ್ಲ. ಆ ಅಂತರ್ಯಾಮಿಯಾದ ರೂಪಗಳು ಎಲ್ಲವೂ ಒಂದೇ ಒಂದೇ, ಅದರಲ್ಲಿ ನ್ಯೂನಾಧಿಕ ಭಾವ ಇಲ್ಲ, ತಾರತಮ್ಯ ಇಲ್ಲ. ಸಮಹ ಹೌದು, ಭಗವದ್ ರೂಪಗಳಲ್ಲಿ ಯಾವುದೇ ರೀತಿಯ ಭೇದ ಇಲ್ಲ. ಅಥವಾ ಅವನು ಸಮಾನ ಅಂತಂದರೆ ಪಕ್ಷಪಾತರಹಿತ, ಒಬ್ಬನಲ್ಲಿ ಪಕ್ಷಪಾತ ಇನ್ನೊಬ್ಬನಲ್ಲಿ ಕ್ರೌರ್ಯ ಹೀಗಿಲ್ಲ. ಅವರವರ ಯೋಗ್ಯತಾನುಸಾರ ಕರ್ಮಾನುಸಾರ ಅವರಿಗೆ ಫಲಗಳನ್ನು ಕೊಡತಕ್ಕವನು ಹೊರತಾಗಿ ಅವನು ತನ್ನ ವೈಷಮ್ಯ ಇಲ್ಲ, ಅವನಿಗೂ ವೈಷಮ್ಯ ಇಲ್ಲ. ಹೀಗೆಲ್ಲ ಗುಣಗಳನ್ನು ಹೇಳ್ತಾ ಇದೆ. ಆತ್ಮ, ಆತ್ಮ ಅಂದರೆ ಸ್ವಾಮಿ ಅಂತ ಅರ್ಥ. ಸಯೋತೋ ಅಶ್ರತೋ ಅಗತಃ ಅಮತಃ ಇತಿ ಆತ್ಮಾನಂ ಪರಸ್ಮೈ ಶಂಸತಿ, ಅವನು ಆತ್ಮನನ್ನು ಶಂಸನ ಅಂತಲೇ ಉಪದೇಶ ಮಾಡ್ತಾ ಇದ್ದಾನೆ ಅಂತ.
ಜೀವ ಅಂತ ಇಟ್ಕೊಂಡ್ರೆ ಅವನು ತನ್ನನ್ನು ತಾನೇ ಉಪದೇಶ ಮಾಡ್ತಾ ಇದ್ದಾನೆ ಅಂತ ಹೇಳಬೇಕಾಗತ್ತೆ. ಬ್ರಹ್ಮಸೂತ್ರಗಳಲ್ಲಿ ಇದೇ ಅಧಿಕರಣದಲ್ಲಿ ಕರ್ಮಕರ್ತೃವ್ಯ ಉಪದೇಶ ಅಂತ ತನ್ನನ್ನು ತಾನೇನು ಉಪದೇಶ ಮಾಡ್ತಾನೆ ಈ ಜೀವ. ಆತ್ಮಾನಂ ಅಂದರೆ ಪರಮಾತ್ಮಾನಂ ಪರಸ್ಮೇ ಸಂಸತಿ, ಹೀಗೆ ವ್ಯಾಖ್ಯಾನ ಮಾಡಬೇಕು. ಆದ್ದರಿಂದ ಈ ಅಧಿಕರಣದಲ್ಲಿ ಈ ಅಂದರೆ ಈ ಐತರೇಯದ ಈ ಭಾಗದಲ್ಲಿ ಬಂದಿರತಕ್ಕಂಥ ಏತಮೇವ ಬ್ರಹ್ಮ ಇವನನ್ನೇ ಅಂತ ಏವಕಾರ ಇದೆ ನೋಡಿ ಅವಧಾರಣ. ಈ ಅವಧಾರಣ ಸಹಿತವಾದ ಬ್ರಹ್ಮ ಶಬ್ದ ಇನ್ನೊಬ್ಬರಿಗೆ ಅನ್ವಯಿಸೋದಕ್ಕಾಗೋದಿಲ್ಲ. ಅಶರೀರ ಅವನು, ನಾವೆಲ್ಲ ಶರೀರಿಗಳು, ನಮಗೆ ಪ್ರಾಕೃತ ಶರೀರ ಇದೆ. ಪ್ರಾಕೃತ ಶರೀರ ರಹಿತನಾದವನು ಅವನೇ. ಆದ್ದರಿಂದ ಅಶರೀರತ್ವ, ಪ್ರಜ್ಞಾತ್ಮತ್ವ, ಪ್ರಕೃಷ್ಟ ಜ್ಞಾನ ಸ್ವರೂಪನಾಗಿದ್ದಾನೆ. ಇಂಥ ಗುಣಗಳು ಈ ಪ್ರಕರಣದಲ್ಲಿ ಬಂದಿರತಕ್ಕಂಥ ಗುಣಗಳು ವಿಷ್ಣುವಿಗೆ ಮಾತ್ರ ಇರತಕ್ಕದ್ದು. ಲಿಂಗೈಹಿ ಸರ್ವೈಹಿ ಯುತಃ ಸಹಿ, ಈ ಪ್ರಕರಣದಲ್ಲಿ ಹೇಳಿರತಕ್ಕಂಥ ಎಲ್ಲ ಗುಣಗಳು ಕೂಡ ಅವನಿಗೆ ಎಂದು ವಿಷ್ಣುವಿಗೆ ಮಾತ್ರ ಸಂಬಂಧಪಡತಕ್ಕದ್ದು. ಆದ್ದರಿಂದ ನೀವು ಆದಿತ್ಯ ಅನ್ನೋ ಶಬ್ದ ಅಥವಾ ಚಕ್ಷುರ್ಮಯ ಅಂತನೋ ಶಬ್ದಗಳು ಬಂದಿದ್ದರಿಂದ ಒಬ್ಬ ಜೀವನೋ ಆದಿತ್ಯನೋ ಇಲ್ಲಿ ಸರ್ವಗತ ಅಂತ ಆ ರೀತಿ ಶಂಕೆ ಮಾಡತಕ್ಕದ್ದಲ್ಲ. ಯದ್ವಾ ಏತೈಹಿ ಲಿಂಗೈಹಿ ಎಲ್ಲಿ ಹೌದು ಏತಮ್ಮನ್ನೋದು ಪುಲ್ಲಿಂಗ, ಇವನನ್ನೇ ಬ್ರಹ್ಮ ಅಂತ ಹೇಳ್ತಾರೆ. ಆದರೆ ಅಲ್ಲಿ ಬ್ರಹ್ಮಶಬ್ದಕ್ಕೆ ಅದು ವಿಶೇಷಣ ಆಗಲ್ಲ, ತದ್ಬ್ರಹ್ಮ ಅಂತ ಹೇಳಬೇಕಾಗಿತ್ತು. ಸಹ ಬ್ರಹ್ಮ ಅಂತ ಹೇಳ್ತಾ ಇಲ್ಲ, ಅವನು ಬ್ರಹ್ಮ ಅಂತನೋ ಪದ ಇಲ್ಲ, ಅವನನ್ನು ಬ್ರಹ್ಮ ಅಂತ ಕರೀತಾರೆ. ಅವನನ್ನು ಅಂತ ಹೇಳೋದು ಪುಲ್ಲಿಂಗ ಶಬ್ದ ಇದ್ದರೂ ಕೂಡ ಬ್ರಹ್ಮ ಅಂತ ಅವನು ಕರೆಯೋದು, ಅದಕ್ಕೆ ವ್ಯಾಕರಣದ ವಿರೋಧ ಏನು ಬರೋದಿದೆ. ಅದೇ ಯಾರದು ಅಂತ ಕೇಳ್ಬೋದು. ಯದ್ವಾ ಏತೈಹಿ ಲಿಂಗೈಹಿ ಯುತಃ ಸರ್ವತೋ ವಿಷ್ಣುರೇವ ತೇಷಾಂ ಲಿಂಗಾನಾಂ ಭಾಷ್ಯೋಕ್ತ ವಾಕ್ಯೈಹಿ ವೈಷ್ಣವತ್ವ ಪ್ರಸಿದ್ಧೇ ಇದಿ ಹೇಹಿ ಅರ್ಥ. ಈ ಹಿಂದೆ ಹಿಹಿ ಹೇತು ಅನ್ನೋ ಒಂದು ಪದ ಇದೆ ನೋಡಿ, ಲಿಂಗೈ ಸರ್ವೈ ಯುತೋ ಹಿ, ಹಿ ಅನ್ನೋ ಶಬ್ದಕ್ಕೆ ಯಸ್ಮಾತ್ ಅಂತ ಯಾವ ಕಾರಣದಿಂದ ಹೇತ್ವರ್ಥಕವಾದದ್ದು ಅಂತ ವ್ಯಾಖ್ಯಾನ ಮಾಡಿದರು. ಯದ್ವಾ ಅಂತ ಈಗ ಹೇಳುವಾಗ ಹಿ ಶಬ್ದಕ್ಕೆ ಪ್ರಸಿದ್ಧಿ ಅಂತ ಅರ್ಥ. ಈ ಎಲ್ಲ ಗುಣಗಳು ಕೂಡ ವಿಷ್ಣುವಿನಲ್ಲೇ ಪ್ರಸಿದ್ಧವಾದ ಕಾರಣ ಅನ್ಯರು ಇಲ್ಲಿ ಸರ್ವಗತತ್ವಾದಿ ಗುಣಯುಕ್ತರು ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಮುಖ್ಯ ಬ್ರಹ್ಮಣ ಏವ ಸಾವಧಾರಣ ಬ್ರಹ್ಮಶಬ್ದಾರ್ಥತ್ವ, ಅನ್ಯಸ್ಯ ಮುಖ್ಯತ್ವೇ ಅಸ್ಯ ಅಮುಖ್ಯತ್ವೇವ ಏತಮೇವ ಬ್ರಹ್ಮೇತ್ಯಾಚಕ್ಷತೆ ಇತ್ಯಸ್ಯ ಅಯೋಗಾತ್ ಅಶ್ರುತತ್ವಾದ್ಯಪಿ ಏವಂ ಧ್ಯೇಯಂ. ಮುಖ್ಯ ಬ್ರಹ್ಮ, ಬೇರೆ ಜೀವರನ್ನು ಬ್ರಹ್ಮ ಅಂತ ಕರೀತಾರೆ ಅಂತಹ ವಾಕ್ಯಗಳಿದೆ. ಬ್ರಹ್ಮಾಣಿ ಜೀವ ಸರ್ವೇಪಿ ಅನ್ನೋ ಒಂದು ಶ್ರುತಿ ವಾಕ್ಯವನ್ನು ಆಚಾರ್ಯ ಉದಾಹರಿಸಿ ಬ್ರಹ್ಮಶಬ್ದ ಜೀವವಾಚಕವೂ ಇದೆ, ಆದರೆ ಮುಖ್ಯಾರ್ಥ ಅಲ್ಲ. ಜೀವಶಬ್ದಕ್ಕೆ ಬ್ರಹ್ಮಶಬ್ದಕ್ಕೆ ಮುಖ್ಯಾರ್ಥ ಜೀವರಲ್ಲ, ಮುಖ್ಯ ಬ್ರಹ್ಮ ಅವನು ಮಾತ್ರ, ಅವನನ್ನೇ ಬ್ರಹ್ಮ ಅಂತ ಹೇಳ್ತಾರೆ. ಆ ಏವಕಾರವನ್ನು ಸೇರಿಸಿ ಹೇಳಬೇಕಾದರೆ ಅವನು ಮುಖ್ಯ ಬ್ರಹ್ಮನಾಗಿರಬೇಕು, ಜೀವರೆಲ್ಲ ಅಮುಖ್ಯ ದೃಷ್ಟಿಯಿಂದ ಬ್ರಹ್ಮನಷ್ಟೇ. ಇನ್ನೊಬ್ಬರು ಅಂದರೆ ಈ ಜೀವರನ್ನು ಮುಖ್ಯರು ಅಂತ ಹೇಳೋದಕ್ಕೆ ಹೇಗೆ ಸಾಧ್ಯ, ಅಥವಾ ವಿಷ್ಣುವನ್ನು ಅಮುಖ್ಯ ಅಂತ ಹೇಳೋದಕ್ಕೆ ಸಾಧ್ಯ ಹೇಗೆ? ಏತಮೇವ ಬ್ರಹ್ಮ ಅಂತನೋ ಈ ವಾಕ್ಯ ನಿರ್ಣಾಯಕ ವಾಕ್ಯ ಇಲ್ಲ. ಸರ್ವಗತನಾದವನು ವಿಷ್ಣುವೇ ಅಂತ ಹೇಳಲಿಕ್ಕೆ ಅದು ಆಧಾರವಾಗಿದೆ. ನಾನು
ತಸ್ಯ ಏತಸ್ಯ ಅಸೌ ಆದಿತ್ಯೋರಸಃ ಪುರುಷಂ ಪುರುಷಂ ಪ್ರತಿ ಆದಿತ್ಯಃ ಇತ್ಯಾದಿ ಇತಿ ಆದಿತ್ಯ ಶಬ್ದಸ್ಯ ನಾಮಪಾದೀಯನ್ಯಾಯೇನ ವೈಷ್ಣವತ್ವೇಪಿ ಸಂವತ್ಸರ ಸಾರತ್ವ ಸರ್ವಪುರುಷಾಭಿಮುಖ್ಯ ಆದಿ ಆದಿತ್ಯಲಿಂಗಸ್ಯ ಚಕ್ಷುರ್ಮಯ ಶ್ರೋತ್ರಮಯ ಇತಿ ಚಕ್ಷುರ್ಮಯತ್ವಾದೇ ಹೃದಯ ಗುಹಾರೂಪ ಅಲ್ಪಸ್ಥಾನತ್ವರೂಪ ಅಲ್ಪೋಕತ್ವಸ್ಯ ಜೀವಲಿಂಗಸ್ಯ ಭಾವಾತ್ ತದ್ವಿರೋಧಃ ಇತ್ಯತೋಪಿ ಲಿಂಗೈ ಸರ್ವೈರಿತಸ್ಸಹಿ ಇತಿ. ನೀವು ಇಷ್ಟು ಸುಲಭವಾಗಿ ಇಲ್ಲಿ ಪ್ರತಿಪಾದ್ಯ ವಿಷ್ಣು ಅಂತ ನಿರ್ಣಯ ಮಾಡೋಕ್ಕಾಗೋದಿಲ್ಲ. ಅಲ್ಲಿ ಬಂದಿರತಕ್ಕಂಥ ವಾಕ್ಯಗಳಲ್ಲಿ ತಸ್ಯ ಏತಸ್ಯ ಅಸೌ ಆದಿತ್ಯೋ ರಸಃ ಅಂತ ಒಂದು ವಾಕ್ಯ ಬರುತ್ತೆ. ಪುರುಷಂ ಪುರುಷಂ ಪ್ರತಿ ಆದಿತ್ಯ ಅಂತ ಇನ್ನೊಂದು ವಾಕ್ಯ ಇದೆ. ನೀವು ಆದಿತ್ಯ ಶಬ್ದ ದೇವತಾವಾಚಕವಾದ ಶಬ್ದ, ಹಿಂದಿನ ಪಾದದಲ್ಲಿ ಎಲ್ಲ ದೇವತಾವಾಚಕ ಶಬ್ದಗಳು ಕೂಡ ಮುಖ್ಯವಾಗಿ ವಿಷ್ಣುವನ್ನೇ ಹೇಳತಕ್ಕ ಶಬ್ದಗಳು ಅಂತ ನಾವು ನಿರ್ಣಯ ಮಾಡಿದ್ದೇವೆ. ಪುನಃ ಇಲ್ಲಿ ಆದಿತ್ಯ ಅನ್ನೋ ಶಬ್ದಕ್ಕೆ ಇನ್ಯಾರೋ ಅರ್ಥ ಅಂತ ಹೇಳೋಕ್ಕಾಗೋದಿಲ್ಲ ಅಂತ ನೀವು ಹೇಳಬಹುದು. ಆದರೆ ಇಲ್ಲಿ ಸಂವತ್ಸರ ಸಾರ ಅಂತ, ಸಂವತ್ಸರ ಸಾರತ್ವ ಅಂತ ಒಂದು ಧರ್ಮವನ್ನು ಹೇಳುತ್ತೆ. ಸಂವತ್ಸರ ಅಂತಂದರೆ ಒಂದು ಕಾಲ ವಿಶೇಷ. ಅದಕ್ಕೆ ನಿಯಾಮಕನಾದವನು ಸೂರ್ಯ. ಸೂರ್ಯನ ಗತಿಯಿಂದಲೇ ತಾನೇ ಈ ವರ್ಷ ಮೊದಲಾದ ಕಾಲಗಳ ನಿರ್ಧಾರ ಆಗತಕ್ಕದ್ದು. ಸಂವತ್ಸರ ಸಾರತ್ವ ಜೊತೆಗೆ ಪುರುಷಂ ಪುರುಷಂ ಪ್ರತಿ ಆದಿತ್ಯ, ಎಲ್ಲರಿಗೂ ಅಭಿಮುಖನಾಗಿದ್ದಾನೆ, ಎಲ್ಲರಿಗೂ ಕೂಡ ಆದಿತ್ಯ ಸೂರ್ಯ ಅಭಿಮುಖನಾಗಿದ್ದಾನೆ. ನನಗೆ ಎದುರಾಗಿದ್ದಾನೆ ಸೂರ್ಯ, ನಾನು ನೋಡ್ತೇನೆ. ನನ್ನ ಪಕ್ಕದಲ್ಲಿದ್ದವನು ನನಗೆ ಅಭಿಮುಖನಾಗಿದ್ದಾನೆ ಅಂತ ತಿಳ್ಕೊಳ್ತಾನೆ. ಸರ್ವ ಪುರುಷಾಭಿಮುಖ್ಯ ಅನ್ನೋದು ಸೂರ್ಯನ ಒಂದು ಅಸಾಧಾರಣ ಧರ್ಮ, ಪ್ರಸಿದ್ಧವಾದದ್ದು. ಅಲ್ಲದೆ ಚಕ್ಷುರ್ಮಯ ಶ್ರೋತ್ರಮಯ ಅನ್ನೋ ಪದಗಳಲ್ಲಿ ಕೇಳಿಸ್ತಾ ಇದೆ. ಚಕ್ಷುರ್ಮಯ, ಚಕ್ಷುಸ್ಸು, ಶ್ರೋತ್ರ, ಇದನ್ನು ಇಂಥ ಇಂದ್ರಿಯಗಳೆಲ್ಲ ಜೀವನಿಗಿರತಕ್ಕಂಥದ್ದು. ಅದು ಸಿದ್ಧಾಂತದ ಪ್ರಕಾರ ಹಾಗೆ, ಆದರೆ ಪೂರ್ವಪಕ್ಷಿಯ ಪ್ರಕಾರ ಈ ಅರ್ಥ ಇಟ್ಕೊಂಡಿದ್ದಾನೆ ಅವನು. ಮತ್ತು ಮೊದಲೇ ಹೇಳದಂತೆ ಎಲ್ಲ ಪ್ರಾಣಿಗಳ ಹೃದಯ ಗುಹಾ ಅಲ್ಲಿರತಕ್ಕವನು ಅಂತ ಇಲ್ಲಿ ಹೇಳ್ತಾ ಇದೆ. ಜೀವರಿಗೆ ಒಂದು ಅಲ್ಪಸ್ಥಾನದಲ್ಲಿ, ಅವರೆಲ್ಲ ಅಣು, ಅವರ ಪರಿಮಾಣ ಅಣು, ಜೀವರ ಅಣು ಪರಿಮಾಣರವರು, ಅಂಥ ಅಲ್ಪ ಪ್ರದೇಶದಲ್ಲಿ ಇರತಕ್ಕಂಥ ಯೋಗ್ಯತೆ ಜೀವರಿಗಷ್ಟೇ ಹೊರತು ಬ್ರಹ್ಮನಿಗೆ, ನೀವು ಹೇಳ್ತಕ್ಕಂಥ ಆ ವಿಷ್ಣು ಸರ್ವವ್ಯಾಪ್ತನಾದ ವಿಷ್ಣುವಿಗೆಲ್ಲ. ಇದೆಲ್ಲ ಜೀವನ ಧರ್ಮಗಳನ್ನು, ಇಂಥ ಧರ್ಮಗಳನ್ನು ವಿಷ್ಣುವಿಗೆ ಹೇಗೆ ಹೊಂದಿಸ್ತೀರಿ ಅಂತ ಒಂದು ಪ್ರಶ್ನೆ. ಅದಕ್ಕೆ ಉತ್ತರ ಲಿಂಗೈ ಸರ್ವೈ ಯುತಸ್ಸಹಿ, ಈ ವಾಕ್ಯದಿಂದಲೇ ಆಚಾರ್ಯರು ಉತ್ತರ ಕೊಟ್ಟಿದ್ದ. ಸಹಿ ವಿಷ್ಣುರೇವ ಸಂವತ್ಸರ ಸಾರತ್ವಾದಿ ಸರ್ವಲಿಂಗೈ ಯುತಃ ಹಿ ಅಂದರೆ ಪ್ರಸಿದ್ಧಮೇತತ್ ಶ್ರುತ್ಯಾದೌ ಇತಿ. ನೀವು ಹೇಳ್ತಕ್ಕಂಥ ಈ ಎಲ್ಲ ಧರ್ಮಗಳು ಕೂಡ ವಿಷ್ಣುವಿಗೆ ಸಂಬಂಧಪಟ್ಟಂತೆ ಆ ರೀತಿ ಅನೇಕ ಪ್ರಮಾಣಗಳಿಂದ ಪ್ರಸಿದ್ಧವಾಗಿದೆ, ಶ್ರುತ್ಯಾದಿ ಪ್ರಮಾಣಗಳಿಂದ. ತಥಾಹಿ ಸಂವತ್ಸರೋ ಹಿ ಪ್ರಜಾಪತಿ ತತ್ರ ಸಂವತ್ಸರನ್ನಾಮ ಬ್ರಹ್ಮಾಣಂ ಅಸೃಜತ್ ಸಂವತ್ಸರಾಭಿಮಾನೀತು ಬ್ರಹ್ಮ ಇತ್ಯಾದಿ ಶ್ರುತಿಸ್ಮೃತಿಭಿ ಸಂವತ್ಸರಸ್ಯ ವಿರಿಂಚತ್ವೇನ ತನ್ನಿಯಂತ್ರತ್ವರೂಪ ಸಾರತ್ವಸ್ಯ ಚ ಯೋ ಬ್ರಹ್ಮಾಣಂ ವಿದಧಾತಿ ಪೂರ್ವಂ ಇತ್ಯಾದಿ ಶ್ರುತಿಸ್ಮೃತಿಭಿ ಸರ್ವಪುರುಷಾಭಿಮುಖ್ಯಸ್ಯ ಮಂಡಲದ್ವಾರ ಆಜಯ ಪುರುಷ ಯಶ್ಚಾಸಾ ವಾದಿತ್ಯೇ ಧ್ಯೇಯಸದಾ ಸವಿತ್ರಮಂಡಲ ಮಧ್ಯವರ್ತಿ ನಾರಾಯಣ ಬ್ರಹ್ಮಣಸಾರಭೂತಸ್ತು ಪ್ರದ್ಯುಮ್ನೋ ಭಗವಾನ್ ಹರಿ ಸಏವ ಆದಿತ್ಯ ಸಂಸ್ಥಶ್ಚ ಇತ್ಯಾದಿ ಶ್ರುತಿಸ್ಮೃತಿಭಿ ಆದಿತ್ಯಸ್ಥತೆಯ ನಿರ್ಣೀತಿ ಹರೌ ಚಕ್ಷುರ್ಮಯತ್ವಾದೇಶ್ಚ ಸರ್ವೇಂದ್ರಿಯಮಯೋ ವಿಷ್ಣು ಸರ್ವಪ್ರಾಣಿಷು ಸಂಸ್ಥಿತಃ ಇತಿ ಸ್ಮೃತ್ಯ ಚಕ್ಷುಷು ಚಕ್ಷುರಾದಿ ಸ್ವಾಮಿತ್ವೇನ ಚ ಪೂರ್ಣಾನಂದ ಇತ್ಯತ್ರೋಕ್ತನ್ಯಾಯೇನ ಪೂರ್ಣದರ್ಶನಶಕ್ತಿತ್ವ ಚಕ್ಷುರ್ಮಯ ಇತ್ಯಾದಿ ಸ್ಮೃತ್ಯಾ ಚ ಮಯಟಃ ಪ್ರಾಚುರ್ಯಾರ್ಥತ್ವೇನ ಚ ಉಪಪತ್ತೇ ಸಂವತ್ಸರ ಸಾರತ್ವ ಮೊದಲಾದ ಧರ್ಮಗಳು ವಿಷ್ಣುವಿಗೆ ಅನ್ನೋದಕ್ಕೆ ಅನೇಕ ಪ್ರಮಾಣಗಳನ್ನು ಕೊಟ್ಟು ಅದರ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದಾರೆ.
ಮೊದಲನೇದಾಗಿ ಸಂವತ್ಸರ ಅಂತಂದರೆ ಈ ಸಂವತ್ಸರ ಅಂದ್ರೆ ವರ್ಷಕಾಲ ಅಂತ ನೀವು ತಿಳ್ಕೊಂಡಿದ್ದೀರಿ. ಆದರೆ ಶ್ರುತಿ ಸಂವತ್ಸರೋ ಹಿ ಪ್ರಜಾಪತಿ, ಹೀ ಪ್ರಜಾಪತಿ ಚತುರ್ಮುಖ ಅವನು ಸಂವತ್ಸರ. ತತ್ರ ಸಂವತ್ಸರನ್ನಾವ ಬ್ರಹ್ಮಾಂಡಂ ಅಸೃಜತ್ ಅಂತ ಇನ್ನೊಂದು ವಾಕ್ಯ. ಭಗವಂತ ಸಂವತ್ಸರ ನಾಮಕನಾದ ಚತುರ್ಮುಖನನ್ನು ಸೃಷ್ಟಿ ಮಾಡಿದ ಅಂತ ಸೃಷ್ಟಿಯ ಪ್ರಾರಂಭದಲ್ಲಿ ಪರಮಾತ್ಮನ ಸೃಷ್ಟಿಯನ್ನು ಹೇಳತಕ್ಕಂತಹ ವಾಕ್ಯ. ಸಂವತ್ಸರಾಭಿಮಾನೀತು ಬ್ರಹ್ಮ ಅಂತ ಇನ್ನೊಂದು ವಾಕ್ಯ. ಈ ಸಂವತ್ಸರಕ್ಕೆ, ಈ ಕಾಲಿ ವಿಶೇಷಕ್ಕೆ ಅಭಿಮಾನಿ ಮುಖ್ಯ ಅಭಿಮಾನಿಯಾದವನು ಬ್ರಹ್ಮ ಅಂದರೆ ಚತುರ್ಮುಖ ಅಂತ. ಈ ಎಲ್ಲ ವಾಕ್ಯಗಳನ್ನು ನೋಡಿದಾಗ ಸಂವತ್ಸರ ಶಬ್ದಕ್ಕೆ ವಿರಿಂಚ ಅಂತ ಅರ್ಥ, ಚತುರ್ಮುಖ ಬ್ರಹ್ಮ ಅಂತಲೇ ಅರ್ಥ. ಅವನಿಗೆ ಸಾರ ಅಂತಂದರೆ ಅವನಿಗೆ ನಿಯಾಮಕ, ಸಾರತ್ವ ನಾಮ ನಿಯಂತ್ರತ್ವ ನಿಯಾಮಕತ್ವ. ಆದ್ದರಿಂದ ಚತುರ್ಮುಖ ಬ್ರಹ್ಮನಿಗೆ ನಿಯಾಮಕನಾದವನು ಅಂತ ಅರ್ಥ ಸಂವತ್ಸರ ಸಾರ ಅನ್ನೋ ಶಬ್ದಕ್ಕೆ. ಇಂಥ ಸಂವತ್ಸರ ಸಾರತ್ವ ಯಾರಿಗೆ? ವಿಷ್ಣುವಿಗೆ ಮಾತ್ರ. ಇನ್ನು ಆದಿತ್ಯ ಪುರುಷಂ ಪುರುಷಂ ಪ್ರತಿ ಆದಿತ್ಯ ಅಂತ ಏನು ಸರ್ವ ಪುರುಷರಿಗೆ ಅಭಿಮುಖನಾಗಿದ್ದಾನೆ ಎಂಬ ಸೂರ್ಯನ ಧರ್ಮವನ್ನು ನಾವು ಕೇಳ್ತೇವೆ ಅಂತ ಹೇಳಿದ ಪೂರ್ವಪಕ್ಷಿ. ಆ ಸರ್ವ ಪುರುಷಾಭಿಮುಖ್ಯ ಮುಖ್ಯವಾಗಿ ಸೂರ್ಯಮಂಡಲಾಂತರ್ಗತನಾದ ವಿಷ್ಣುವಿಗೆ ಇರತಕ್ಕಂಥದ್ದು. ಸಯೇಷು ಅಂತರಾದಿತ್ಯ ಹಿರಣ್ಮಯ ಪುರುಷ, ಆದಿತ್ಯನಲ್ಲಿ ಅಲ್ಲಿ ಒಳಗಿರತಕ್ಕಂಥವನು ನಿಯಾಮಕನಾಗಿರತಕ್ಕಂಥವನು ವಿಷ್ಣು ಅಂತ ಒಂದು ಶ್ರುತಿ ಹೇಳ್ತಾ ಇದೆ. ಎಷ್ಟಾಸಾವಾದಿತ್ಯ, ಆದಿತ್ಯನಲ್ಲಿರತಕ್ಕಂಥವನು ಈ ಚಕ್ಷುಸ್ಸಿನ ಇರತಕ್ಕವನು ಆ ಭಗವಂತ ಒಬ್ಬನೇ. ಅಲ್ಲಿ ಆದಿತ್ಯಾಂತಸ್ಥ ಸೂರ್ಯಮಂಡಲದಲ್ಲಿ ಇರತಕ್ಕವನು ವಿಷ್ಣು ಅಂತ ಅನ್ನೋದಕ್ಕೆ ಇದು ಪ್ರಮಾಣ. ಇನ್ನು ನಾವು ಪ್ರತಿನಿತ್ಯ ಧ್ಯಾನ ಶ್ಲೋಕದಲ್ಲಿ ಧ್ಯೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ ಅಂತ ಸೂರ್ಯಮಂಡಲ ಅಂತರ್ಗತನಾದ ವಿಷ್ಣು ಅಂತ ಹೇಳೋದಿಲ್ವೇ? ಹೀಗೆ ಬ್ರಹ್ಮಣ ಸಾರಭೂತಸ್ತು ಪ್ರದ್ಯುಮ್ನೋ ಭಗವಾನ್ ಹರಿಹಿ ಸಯೇವ ಆದಿತ್ಯ ಸಂಸ್ಥಶ್ಚ. ನೋಡಿ, ಇಲ್ಲಿ ಸಂವತ್ಸರ ಸಾರ ಅಂತ ಉಪನಿಷತ್ತು ಹೇಳಿ ಅವನನ್ನು ಸರ್ವಪುರುಷಕ್ಕೆ ಪುರುಷರಿಗೆ ಅಭಿಮುಖನಾಗಿದ್ದಾನೆ ಅಂತ ಹೇಳ್ತಾ ಇದೆ. ಇದನ್ನು ವ್ಯಾಖ್ಯಾನ ಮಾಡತಕ್ಕಂಥ ಸ್ಮೃತಿವಾಕ್ಯ ಬ್ರಹ್ಮನಿಗೆ, ಬ್ರಹ್ಮಣ ಸಾರಭೂತಸ್ತು ಬ್ರಹ್ಮನಿಗೆ ಚತುರ್ಮುಖನಿಗೆ ನಿಯಾಮಕನಾದವನು ಪ್ರದ್ಯುಮ್ನ ನಾಮಕನಾದ ಹರಿ. ಸಯೇವ ಆದಿತ್ಯ ಸಂಸ್ಥಶ್ಚ, ಆ ಪ್ರದ್ಯುಮ್ನ ನಾಮಕನಾದ ಭಗವಂತನೇ ಆದಿತ್ಯ ಮಂಡಲಾಂತರ್ಗತನಾಗಿದ್ದಾನೆ. ಈ ಉಪನಿಷತ್ತಿನ ವ್ಯಾಖ್ಯಾನ ಆ ಸ್ಮೃತಿವಾಕ್ಯ. ಹೀಗೆ ಅನೇಕ ಶ್ರುತಿ ಸ್ಮೃತಿಗಳಿಂದ ಆದಿತ್ಯನಲ್ಲಿ ಇರತಕ್ಕವನು ಅಂತ ವಿಷ್ಣುವನ್ನೇ ಈ ಪ್ರಮಾಣಗಳು ಹೇಳ್ತಾ ಇವೆ. ಆದ್ದರಿಂದ ಸಂವತ್ಸರ ಸಾರತ್ವ, ಸರ್ವ ಪುರುಷಾಭಿಮುಖ್ಯ, ಸರ್ವಪುರುಷರಿಗೆ ಅಭಿಮುಖನಾಗಿರುವಿಕೆ, ಈ ಧರ್ಮಗಳು ವಿಷ್ಣುವಿಗೆ ಪರಿಪೂರ್ಣವಾಗಿ ಹೊಂದುವಂತೆ ಈ ಬೇರೆ ಜೀವರಿಗೆ ಯುಕ್ತವಲ್ಲ. ಇನ್ನು ಚಕ್ಷುರ್ಮಯತ್ವ, ಶ್ರೋತ್ರಮಯತ್ವ ಇದೆಲ್ಲ ಜೀವರ ಧರ್ಮ ಅಂತನ್ನೋ ಆಕ್ಷೇಪಕ್ಕೆ ಅದನ್ನು ವ್ಯಾಖ್ಯಾನ ಮಾಡಿದೆ ಒಂದು ಸ್ಮೃತಿ. ಸರ್ವೇಂದ್ರಿಯಮಯೋ ವಿಷ್ಣು ಸರ್ವಪ್ರಾಣಿಷು ಸಂಸ್ಥಿತ. ಸರ್ವೇಂದ್ರಿಯಮಯ ಅಂತ ವಿಷ್ಣುವನ್ನು ಎಲ್ಲ ಪ್ರಾಣಿಗಳಲ್ಲೂ ಇರತಕ್ಕಂಥ ವಿಷ್ಣು ಸರ್ವೇಂದ್ರಿಯಮಯ. ಸರ್ವೇಂದ್ರಿಯಮಯ ಅಂತಂದರೆ ಸರ್ವೇಂದ್ರಿಯ ಸ್ವಾಮಿ ಅಂತ ಅರ್ಥ. ಎಲ್ಲ ಇಂದ್ರಿಯಗಳಿಗೂ ಅವನು ನಿಯಾಮಕನಾಗಿದ್ದಾನೆ, ಮುಖ್ಯ ನಿಯಾಮಕನಾಗಿದ್ದಾನೆ. ತತ್ವಾಭಿಮಾನಿ ದೇವತೆಗಳು ನಿಯಾಮಕರೇ. ತತ್ವಾಭಿಮಾನಿ ದೇವತೆಗಳನ್ನು ಆ ಕಾರ್ಯವನ್ನು ಮಾಡೋದಕ್ಕೆ ಆದೇಶ ಕೊಟ್ಟು ಅವರಿಂದ ಆ ಕಾರ್ಯವನ್ನು ಮಾಡಿಸ್ತಾ ಇದ್ದಾನೆ. ತತ್ವಾಭಿಮಾನಿ ದೇವತೆಗಳ ಮೂಲಕವಾಗಿ ಭಗವಂತನೇ ಮುಖ್ಯ ನಿಯಾಮಕನಾಗಿದ್ದಾನೆ. ಆದ್ದರಿಂದ ಚಕ್ಷುರ್ಮಯ ಅನ್ನೋ ಶಬ್ದಕ್ಕೆ ಪೂರ್ಣ ದರ್ಶನ ಶಕ್ತಿ, ಭಗವಂತನಿಗೆ ಎಲ್ಲವನ್ನು ಪ್ರತ್ಯಕ್ಷವಾಗಿ ನೋಡುವ ಸಾಮರ್ಥ್ಯ ಇರುವಂತೆ ಯಾರಿಗೂ ಇಲ್ಲ. ಆದ್ದರಿಂದ ಚಕ್ಷುರ್ಮಯ ಶಬ್ದಕ್ಕೆ ಪೂರ್ಣ ದರ್ಶನ ಶಕ್ತಿಯುಳ್ಳವನು ಅಂತ ಅರ್ಥ. ಶ್ರೋತ್ರಮಯ ಅಂತಂದರೆ ಪೂರ್ಣ ಶ್ರವಣ ಶಕ್ತಿಯುಳ್ಳವನು ಅಂತ ಅರ್ಥ. ನಮ್ಮ ಇಂದ್ರಿಯಗಳ ಶಕ್ತಿ ಅತ್ಯಲ್ಪ, ನಾವು ಕೇಳೋದು ನೋಡೋದು ಎಲ್ಲ ಯಾವುದೋ ಅಲ್ಪಾಂಶವನ್ನು ಮಾತ್ರ. ಈ ಶ್ರವಣ ದರ್ಶನ ಮೊದಲಾದ ಇಂದ್ರಿಯಗಳಿಂದ ಆಗತಕ್ಕಂಥ ಕಾರ್ಯಗಳನ್ನು ಮಾಡುವ ಅಂಥ ಪರಿಪೂರ್ಣ ಸಾಮರ್ಥ್ಯ ಅದಕ್ಕಿಂತ ಇನ್ನೊಂದಿಲ್ಲ. ನಿರವಧಿಕವಾದ ಒಂದು ಸಾಮರ್ಥ್ಯ ಅಂತಂದರೆ ಭಗವಂತನದ್ದು ಮಾತ್ರ. ಈ ಅರ್ಥದಲ್ಲಿ
ಚಕ್ಷುರ್ಮಯ ಶ್ರೋತ್ರಮಯ ಎಂಬ ಪದಗಳು ಬಂದಿವೆ. ಮಯಿಟ್ ಶಬ್ದಕ್ಕೆ ಪ್ರಾಚುರ್ಯ ಅನ್ನೋ ಅರ್ಥ ಹಿಂದೆ ಹೇಳಿದ್ದಿದೆ. ಆದ್ದರಿಂದ ಪೂರ್ಣದರ್ಶನ ಶಕ್ತಿಮಾನ್ ಚಕ್ಷುರ್ಮಯ ಶಬ್ದಕ್ಕೆ ಆ ರೀತಿ ಅರ್ಥ. ಯಾವ ಕಾರಣದಿಂದಲೂ ಕೂಡ ಇದು ಜೀವರಿಗೆ ಸಂಬಂಧಪಡತಕ್ಕಂಥ ಧರ್ಮಗಳಲ್ಲ. ಅರ್ಭಕೋಕಸ್ತ್ವಸ್ಯಾಪಿ ವ್ಯಾಪ್ತೇ ಹರೌ ಅಂತರ್ಬಹಿಷ್ಟ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ ಇತಿ ಶ್ರುತ್ಯ ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತಃ ಇತಿ ಸ್ಮೃತ್ಯ ಇತ್ಯಾದಿ ಸ್ಮೃತ್ಯ ಅಂತರಃಖವತ್ ಇತ್ಯತ್ರ ಪ್ರಸಂಗಾದ್ ಉಕ್ತ ಯುಕ್ತ್ಯಾ ಚ ಸಮಾಹಿತತ್ವಾದ್ವ. ಸರ್ವವ್ಯಾಪ್ತನಾದ ಭಗವಂತ ಜೀವರ ಹೃದಯವೆಂಬ ಅಲ್ಪ ಪ್ರದೇಶದಲ್ಲಿ ಇರೋದಕ್ಕೆ ಸಾಧ್ಯವೇ ಅಂತ ಒಂದು ಆಕ್ಷೇಪವನ್ನು ಎತ್ತಿದ್ದ ಪೂರ್ವಪಕ್ಷಿ. ಆದರೆ ಈ ಸೂತ್ರದಲ್ಲಿ ಅರ್ಭಕೋಕಸ್ತ್ವ ಅನ್ನೋ ಪದ ಇದೆ. ಅರ್ಭಕ ಅನ್ನೋ ಶಬ್ದಕ್ಕೆ ಅಲ್ಪ ಅಂತ ಅರ್ಥ. ಓಕ ಅಂತಂದರೆ ಸ್ಥಾನ. ಆದ್ದರಿಂದ ಅರ್ಭಕೋಕಸ್ತ್ವ ಅಂತಂದರೆ ಅಲ್ಪಸ್ಥಾನದಲ್ಲಿ ಇರುವಿಕೆ ಅಂತ ಅರ್ಥ. ಈ ಅಲ್ಪಸ್ಥಾನದಲ್ಲಿ ಹೃದಯ ಗುಹೆ ಎಂಬ ಅಲ್ಪಸ್ಥಾನದಲ್ಲಿ ಭಗವಂತನಿಗೆ ಸ್ಥಿತಿ ಇರುವಿಕೆ ಅದು ನಿಜ ಅವನಿಗೆ ಇರತಕ್ಕಂಥದ್ದು. ಅಂತರ್ಬಹಿಷ್ಟ ತತ್ಸರ್ವಂ ವ್ಯಾಪ್ಯನಾರಾಯಣ ಸ್ಥಿತಃ ಅಂತ ಶ್ರುತಿ ಅಂತಃ ಅಂದರೆ ಹೃದಯ ಗುಹಾಂತಃ ಇರತಕ್ಕವನು ಬಹಿಹಿ ಸರ್ವತ್ರ ಇರತಕ್ಕವನು ನಾರಾಯಣನೇ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದೆ. ಭಗವದ್ಗೀತೆಯಲ್ಲಿ ಅಹಂ ಆತ್ಮ ಗುಡಾಕೇಶ ಅಂತ ಅರ್ಜುನನ ಸಂಬೋಧನೆ ಮಾಡಿ ನಾನು ಸರ್ವಭೂತಾಶಯ ಸ್ಥಿತಃ ಎಲ್ಲ ಪ್ರಾಣಿಗಳ ಆಶಯ ಅಂತಂದರೆ ಹೃದಯ ಅಲ್ಲಿರ್ತಕ್ಕಂಥವನು ಅಂತ ಕೃಷ್ಣ ಹೇಳಿದ್ದಾನೆ. ಈ ವಿಷಯವನ್ನು ಅಂತರಃಖವತ್ ಅಂತ ಹಿಂದಿನ ಪಾದದ ಅಂತಸ್ತತ್ವಾಧಿಕರಣದ ವ್ಯಾಖ್ಯಾನವನ್ನು ಮಾಡಬೇಕಾದರೆ ಭಾಷ್ಯದಲ್ಲಿ ಹೇಳಿದೆ ಖವತ್ ಅಂತ. ಅಲ್ಲಿ ಪ್ರಾಸಂಗಿಕವಾಗಿ ಹೇಳಿದ್ದಲ್ಲಿ ಅಲ್ಲಿ ಹೇಳಬೇಕಾದ ವಿಷಯ ಏತಮೇ ಅಲ್ಲಿ ಅಂತಸ್ಥ ಯಾರು ಏತಂ ಚಂದ್ರಮಸಿ ಏತಂ ಅಲ್ಲಿ ಇಂಥ ಚಂದ್ರ ಮೊದಲಾದವುಗಳೇ ಒಳಗೆ ಇರತಕ್ಕವನು ಅಂತನ್ನೋ ಒಂದು ವಿಶೇಷಣಗಳು ಬಂದಾಗ ಅದನ್ನು ಹೇಳುವ ಪ್ರಸಂಗದಲ್ಲಿ ಈ ವಿಷಯವನ್ನು ಆಚಾರ್ಯರು ಸೂಚನೆ ಮಾಡಿದ್ದಾರೆ. ಖವತ್ ಆಕಾಶದಂತೆ, ಆಕಾಶ ಎಲ್ಲ ಕಡೆಗೂ ವ್ಯಾಪ್ತವಾಗಿದೆ, ಹೃದಯದಲ್ಲೂ ಇದೆ. ಹೃದಯ ಅಲ್ಪ ಪ್ರದೇಶದಲ್ಲಿ ಆಕಾಶವೇ ಇಲ್ಲ, ಸರ್ವವ್ಯಾಪ್ತವಾದ ಆಕಾಶ ಇಲ್ಲ ಅಂತ ಹೇಳೋದಿಲ್ವಲ್ಲ, ಅದರಂತೆ ಅಂತ ದೃಷ್ಟಾಂತ ಕೊಟ್ಟು ಆಚಾರ್ಯರು ಪ್ರಾಸಂಗಿಕವಾಗಿ ಹೇಳಿದ್ದು ನಾವಿಲ್ಲಿ ಈ ಸೂತ್ರಕಾರರು ಇಲ್ಲಿ ಹೇಳ್ತಾ ಇದ್ದಾರೆ. ಪೂರ್ವಸ್ಮಾತ್ ಖವತ್ ಇತಿ ಪದಸ್ಯ ಅನುವೃತ್ಯ ಖವತ್ ಸರ್ವಗತೋ ವಿಷ್ಣು ಇತ್ಯನ್ವಯ ಸಮಾಧಾನಾದ್ವಾ ಇತಿ ಭಾವ. ಈ ವಾಕ್ಯಕ್ಕೆ ವ್ಯಾಖ್ಯಾನ ಮಾಡಬೇಕಾದ್ರೆ ಸರ್ವಗಃ ಅಂತಿದೆ ಈ ಸೂತ್ರದ ಈ ಅಧಿಕರಣದ ವ್ಯಾಖ್ಯಾನ. ಹಿಂದೆ ಖವತ್ ಅಂತ ಬಂದಿತ್ತಲ್ಲ ಒಂದು ಶ್ಲೋಕದ ಹಿಂದೆ ಇದೆ ಅದು, ಆ ಖವತ್ ಅನ್ನೋ ಪದವನ್ನು ಇಲ್ಲಿ ಸೇರಿಸ್ಕೊಳ್ಳಿ. ಖವತ್ ಸರ್ವಗಃ ಅಂತ ಸಿಗತ್ತೆ, ಆಕಾಶದಂತೆ ಸರ್ವಗ ಅಂತ ಹೇಳಿದರೆ ನಮಗೆ ಈ ಅಧಿಕರಣದಲ್ಲೇ ಅಂದರೆ ಈ ಭಾಗದ ವ್ಯಾಖ್ಯಾನದಲ್ಲೇ ಆಚಾರ್ಯರು ಸೂತ್ರದಲ್ಲಿ ಹೇಳಿದ ಆ ಪ್ರಮೇಯವನ್ನು ಆಕಾಶದಂತೆ ಸರ್ವವ್ಯಾಪ್ತರಾದರೂ ಕೂಡ ಹೃದಯ ಗುಹೆ ಎಂಬ ಅಲ್ಪ ಪ್ರದೇಶದಲ್ಲೂ ಇರತಕ್ಕವನು ಅಂತನ್ನೋ ಅಂಶವನ್ನು ಇಲ್ಲೇ ಹೇಳಿದಂತೆ ನಮಗೆ ವ್ಯಾಖ್ಯಾನ ಮಾಡಲಿಕ್ಕಾಗ್ತದೆ. ಎಂಟು ಎಲ್ಲನೂ ಬಂದುಬಿಟ್ಟಿದೆ ಇವಾಗ ಹೇಳಿದ್ದರಲ್ಲಿ ಎಲ್ಲವೂ ಬಂದಿದೆ ನೋಡಿ. ಮೊದಲನೇ ಸೂತ್ರ ಸರ್ವತ್ರ ಪ್ರಸಿದ್ಧೋಪದೇಶಾತ್ ವಿವಕ್ಷಿತ ಗುಣೋಪಪತ್ತೇಶ್ಚ ಅನುಪಪತ್ತೇಸ್ತನ ಶಾರೀರ. ಮೂರನೇ ಸೂತ್ರ ಜೀವ ಅಲ್ಲ, ಜೀವನಿಗೆ ಇಂಥ ಧರ್ಮಗಳಿಲ್ಲ. ಕರ್ಮಕರ್ತೃವ್ಯಪದೇಶಾಚ ಆತ್ಮಾನಂ ಪರಸ್ಮೈ ಶಂಸತಿ ಅಂತ ವಾಕ್ಯ. ಜೀವ ತನ್ನನ್ನು ತಾನು ಉಪದೇಶ ಮಾಡಿದ್ದಾನೆ ಅಂತ ಅರ್ಥ ಅಲ್ಲ. ಚಕ್ಷುರ್ಮಯತ್ವ ಮೊದಲಾದ ಗುಣಗಳನ್ನು ಹೊಂದಿರತಕ್ಕಂಥ ಆ ಪರಮಾತ್ಮನನ್ನು ಅದು ಬಂದಿರತಕ್ಕದ್ದು ಐತರೇಯ ಅರಣ್ಯಕದಲ್ಲಿ. ಯಾರು
ಆತ್ಮಾನಂ ಪರಸ್ಮೈ ಶಂಸತಿ. ಪರಸ್ಮೈ ಅಂದರೆ ಅಯೋಗ್ಯನಿಗೆ, ಅವನು ಪರ, ಅವನು ಈ ಉಪದೇಶವನ್ನು ಕೇಳುವ ಅರ್ಹತೆ ಇಲ್ಲದೇ ಇರತಕ್ಕಂಥವನು, ಅಂಥವನಿಗೆ ಶಂಸತಿ ಉಪದೇಶ ಮಾಡ್ತಾನೋ. ತಸ್ಯ ವೇದಾಃ ದುಗ್ಧದೋಹಾಃ ಭವಂತಿ. ದುಗ್ಧದೋಹ ಅಂತಂದರೆ ಹಸು ಹಾಲು ಕರೆದಿದ್ದೆಲ್ಲ ಆಗೋಗಿದೆ, ಇನ್ನೇನು ಕೊಡೋದಿಲ್ಲ. ಹಾಗೆ ವೇದಗಳು ಅವನು ಯಾವ ಫಲವನ್ನು ಕೊಡೋದಿಲ್ಲ, ಆ ದುಗ್ಧದೋಹವಾದ ಹಸುವಿನಂತೆ ಅವನ ಪಾಲಿಗೆ ವೇದಗಳು ಅಯೋಗ್ಯರಿಗೆ ಉಪದೇಶ ಮಾಡತಕ್ಕದ್ದಲ್ಲ ಅಂತನ್ನೋದನ್ನು ಆ ವಾಕ್ಯ ಹೇಳ್ತಾ ಇದೆ. ಇಲ್ಲಿ ಜೀವನನ್ನು ತನ್ನನ್ನು ಉಪದೇಶ ಮಾಡಿದ್ರೆ ಅಂತ ಹೇಳೋಕ್ಕೆ ಸಾಧ್ಯವೇ? ಅಯೋಗ್ಯನಿಗೆ ತನ್ನನ್ನು ಉಪದೇಶ ಮಾಡಿದರೆ ಅವನು ಈ ಅವನಿಗೆ ವೇದಗಳು ನಿಷ್ಫಲವಾಗ್ತದೆ ಅಂತನ್ನೋ ವ್ಯಾಖ್ಯಾನ ಮಾಡೋಕ್ಕಾಗೋದಿಲ್ಲ. ಹೀಗೆ ಕರ್ಮಕರ್ತವ್ಯಪದೇಶಾಚ ಜೀವಕರ್ತೃ ಉಪದೇಶಕರ್ತೃ, ಉಪದೇಶಿಸಲ್ಪಟ್ಟವನು ಕರ್ಮ ಅಂದರೆ ವಿಷಯ ಅಂತರ್ಥ. ಉಪದೇಶಕ್ಕೆ ವಿಷಯನಾದವನು ಆತ್ಮ, ಆತ್ಮ ಅಂದರೆ ಪರಮಾತ್ಮ. ಹೀಗೆ ವ್ಯಾಖ್ಯಾನ ಮಾಡಬೇಕು ಅಂದರೆ ಆ ಪರಮಾತ್ಮನ ಗುಣಗಳನ್ನೇ ಹಿಂದೆ ಹೇಳಿದ್ದು. ಇಂಥ ಗುಣಗಣ ವಿಶಿಷ್ಟನಾಗಿರತಕ್ಕಂಥ ಪರಮಾತ್ಮನನ್ನು ಯಾರು ಅಯೋಗ್ಯರಿಗೆ ಉಪದೇಶ ಮಾಡ್ತಾನೋ ಜೀವ, ಅವನಿಗೆ ವೇದಗಳು ನಿಷ್ಫಲವಾಗತ್ತೆ ಅಂತ ವಾಕ್ಯ ಇದೆ. ಆದ್ದರಿಂದ ಹಿಂದೆ ಪ್ರಸ್ತುತನಾದ ಆ ಸರ್ವಗತ ಪರಮಾತ್ಮನೇ ಆಗಬೇಕು ಹೊರತು ಇನ್ನೊಬ್ಬರಲ್ಲ ಅಂತ ಆ ಅಂಶವೂ ಕೂಡ ಇಲ್ಲಿ ಬಂದಿದೆ. ಇವಾಗ ದತ್ತಮಂಜರಿಯಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಶಬ್ದ ವಿಶೇಷಾತ್ ಅನ್ನೋದು ಮುಂದಿನ ಸೂತ್ರ, ಐದನೇ ಸೂತ್ರ. ಏತಮೇವ ಬ್ರಹ್ಮೇತ್ಯಾದಕ್ಷತೆ ಸಾವಧಾರಣ ಏವ ಏವಕಾರ ಸಹಿತವಾದ ಬ್ರಹ್ಮಶಬ್ದ, ಇವನೇ ಬ್ರಹ್ಮ ಅಂತ ಹೇಳುವಾಗ ಜೀವನನ್ನು ಅಥವಾ ಆದಿತ್ಯನನ್ನು ಹ್ಯಾಕೆ ತಗೊಳ್ತೀರಿ? ಆಮೇಲೆ ಸ್ಮೃತೇಶ್ಚ ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತ ಎಂಬ ಸ್ಮೃತಿ ಭಗವದ್ಗೀತೆಯನ್ನು ಉದಾಹರಿಸಿ ಅದರಿಂದ ಸರ್ವಭೂತಗಳ ಹೃದಯಾಂತಸ್ಥನಾದವನು ವಿಷ್ಣುವೇ ಅದನ್ನು ತತ್ತಮಂಜರಿಯಲ್ಲಿ ಈಗ ನಾವು ಕೇಳೋದು. ಅದು ಸ್ಮೃತೇಶ್ಚ ಅನ್ನೋ ಸೂತ್ರದ ವ್ಯಾಖ್ಯಾನ. ಅರ್ಭಗೋಕಸ್ವಾ ತದ್ಯುಪದೇಶಾಚ ನೇತಿಚೆಯನ್ನು ನಿಚಾಯತ್ವಾದೇವಂ ವ್ಯೋಮವಚ್ಚ ಅನ್ನೋದು ಮುಂದಿನ ಸೂತ್ರ. ಅಲ್ಪಸ್ಥಾನ ಸ್ಥಿತತ್ವ ಹೇಗೆ ಸರ್ವಗತನಿಗೆ ಅನ್ನೋ ಪ್ರಶ್ನೆಗೆ ಅದು ಆ ರೀತಿ ಉಪಾಸನೆಗೋಸ್ಕರವಾಗಿ ಹೇಳಿದ್ದು. ವ್ಯೋಮವತ್ ಆಕಾಶದಂತೆ, ಆಕಾಶ ಸರ್ವಗತವಾದ ಆಕಾಶ ಹೃದಯದಲ್ಲೂ ಇದೆ, ಹೃದಯಾಕಾಶ ಅಂತಲೇ ಕರಿತೇವಲ್ಲ, ಅದರಂತೆ ಸರ್ವಗತನಾದ ವಿಷ್ಣುವಿಗೆ ಅಲ್ಪಸ್ಥಾನ ಸ್ಥಿತಿ ಇರತಕ್ಕದ್ದು ಯುಕ್ತವೇ? ಇದೆಲ್ಲ ವಿಷಯನೂ ನಾವು ಇವಾಗ ತತ್ತಮಂಜರಿಯಲ್ಲಿ ಕೇಳೋದು. ಹೀಗಾಗಿ ಎಂಟು ಸೂತ್ರಗಳಲ್ಲಿ ಬರತಕ್ಕಂಥ ಎಲ್ಲ ವಿಷಯಗಳನ್ನು ಕೂಡ ಸರ್ವೈರ್ಲಿಂಗೈ ಯುತಃ ಸಹಿ ಸರ್ವಗ ಎಂಬ ಈ ವಾಕ್ಯದಿಂದ ಉತ್ತರ ಕೊಟ್ಟಿದ್ದಾರೆ. ಏತೇನ ಸರ್ವಗೋ ವಿಷ್ಣು ಇತಿ ವಚನೇನೈವ ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಕ್ಷಕ್ತಿ ಪ್ರಬೋಧಕ ಇತ್ಯಾದ್ಯನುಭಾಷ್ಯೋಕ್ತ ಉಕ್ತಿಯ ಸರ್ವಗತತ್ವಸ್ಯ ತತ್ತಕ್ಷಕ್ತಿ ಪ್ರಬೋಧನಾರ್ಥತ್ವಾ ಸಾಮರ್ಥ್ಯಾಶ್ರಯೇನ ಜೀವಸಮಾನುಭೋಗ ಪ್ರಾಪ್ತಿರವಿ ಸಮಾಹಿತ ಇತಿ ಧ್ಯೇಯಂ. ನೋಡಿ, ಕೊನೇ ಸೂತ್ರ ಎಂಟನೇ ಸೂತ್ರ ಅಧಿಕರಣದ್ದು. ಓಂ ಸಂಭೋಗ ಪ್ರಾಪ್ತಿ ರಚಿಷೆಯನ್ನ ವೈಶೇಷ್ಯಾತ್ ಓಂ, ಎಲ್ಲ ಪ್ರಾಣಿಗಳ ಹೃದಯ ಗುಹೆಯಲ್ಲಿ ಪರಮಾತ್ಮನಿದ್ದಾನೆ ಅಂತ ಹೇಳಿದ ಪಕ್ಷದಲ್ಲಿ ಹೇಗೆ ಈ ಜೀವ, ಈ ಶರೀರದ ಹೃದಯ ಭಾಗದಲ್ಲಿರತಕ್ಕಂತಹ ಜೀವ ಈ ಶರೀರದಿಂದ ಆಗತಕ್ಕಂತಹ ಸುಖ ದುಃಖಗಳನ್ನು ಅನುಭವ ಮಾಡ್ತಾ ಇದ್ದಾನೋ, ಇದೇ ರೀತಿಯ ಸುಖ ದುಃಖಗಳ ಭೋಗ ಪರಮಾತ್ಮನಿಗೂ ಆಗಲಿ, ಇಬ್ಬರೂ ಇದ್ದಾರಲ್ಲ, ಒಬ್ಬನಿಗೆ ಮಾತ್ರ ಸುಖ ದುಃಖಗಳ ಅನುಭವ ಇನ್ನೊಬ್ಬನಿಗಿಲ್ಲ ಅಂತ ಹೇಳೋದು ಹೇಗೆ ಅಂತ ಪೂರ್ವಪಕ್ಷ ಮಾಡಿದ್ದ. ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಈ ಸೂತ್ರದಲ್ಲಿ. ಸಂಭೋಗ ಪ್ರಾಪ್ತಿ, ಸಂಭೋಗ ಅಂತಂದರೆ ಸಮಾನ ಭೋಗ, ಜೀವನಿಗೆ ಸಮಾನವಾದ ಭೋಗ ಸುಖ ದುಃಖಗಳ ಅನುಭವ ಪರಮಾತ್ಮನಿಗೂ ಬರಲಿ. ಇತಿ ಚೇನ್ನ ವೈಶೇಷ್ಯಾತ್ ಅಂತ ಸೂತ್ರ ಇದೆ. ತತ್ತಮಂಜರಿಯಲ್ಲಿ ಅದಕ್ಕೆ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಕೊನೆಯ ಭಾಗ ಈ ಅಧಿಕರಣದ ವ್ಯಾಖ್ಯಾನ ಕೊನೆಯ ಭಾಗ ಇದು. ಸರ್ವಗೋ ವಿಷ್ಣು ಸರ್ವಗಃ ಅಂತ ಅನುಭಾಷ್ಯದಲ್ಲಿ ಹೇಳಿದ್ದಾರಲ್ವೇ,
ಎಲ್ಲ ಜೀವರ ಹೃದಯ ಗುಹೆಯಲ್ಲಿ ಇದ್ದಾನೆ ಅಂತ ಹೇಳಿದಾಗ ಆಚಾರ್ಯರು ಇದನ್ನು ಅನುವ್ಯಾಖ್ಯಾನದಲ್ಲಿ ಅನುಭಾಷ್ಯದಲ್ಲಿ ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋಧಕ ಅಂತ ಸರ್ವಗತತ್ವ ಅಲ್ಲಲ್ಲಿ ಇದ್ದಾನೆ, ಪ್ರತಿಯೊಂದು ಕಡೆಯೂ ಇದ್ದಾನೆ. ಯಾಕಿದ್ದಾನೆ ಅಂತಂದರೆ ಅಲ್ಲಲ್ಲಿ ಇದ್ದು ಆಯಾಯ ಜೀವರಲ್ಲಿ ಜೀವರಿಗೆ ಶಕ್ತಿ ಪ್ರಬೋಧಕ, ಅವರಿಂದ ಆಯಾ ಕಾರ್ಯಗಳನ್ನು ಅವರಿಗೆ ಆ ಶಕ್ತಿಯನ್ನು ಕೊಟ್ಟು ಆ ಕಾರ್ಯಗಳನ್ನು ಮಾಡಿಸ್ತಾ ಇದ್ದಾನೆ. ಅದರಂತೆ ಆದ್ದರಿಂದ ಭಗವಂತನಿಗೆ ಅತಿಶಯವಾದ ಒಂದು ಸಾಮರ್ಥ್ಯ ಇದೆ. ಸಾಮರ್ಥ್ಯಾತಿಶಯವಿದ್ದದ್ದರಿಂದ ಅವನಿಗೆ ಸಮಾನ ಭೋಗ, ಜೀವ ಸಮಾನ ಭೋಗವನ್ನು ಅವನಿಗೂ ಬರಲಿ, ಪರಮಾತ್ಮನಿಗೂ ಬರಲಿ ಅಂತ ಆಪಾದನೆ ಮಾಡೋಕ್ಕಾಗಲ್ಲ. ವೈಶೇಷ್ಯಾತ್ ಸೂತ್ರದಲ್ಲಿ ವೈಶೇಷ್ಯಾತ್ ಒಂದು ವಿಶೇಷತೆ ವೈಶಿಷ್ಟ್ಯ ಇದೆ ಭಗವಂತನಿಗೆ. ಸಾಮರ್ಥ್ಯಾತಿಶಯ ಎಂಬ ಅತಿಶಯದ ಕಾರಣದಿಂದ ಜೀವ ಸಮಾನ ಭೋಗ ಪ್ರಾಪ್ತಿ ಇಲ್ಲ ಅಂತ ಅದನ್ನು ಕೂಡ ಸಂಗ್ರಹ ಮಾಡಿದ್ದಾರೆ. ಭಾಷ್ಯದಲ್ಲಿ ಸರ್ವಜ್ಞಾಲ್ಪಜ್ಞತಾಭೇದಾತ್ ಸರ್ವಶಕ್ತ್ಯಲ್ಪಶಕ್ತಿತಃ ಸ್ವಾತಂತ್ರ್ಯ ಪಾರತಂತ್ರ್ಯಾಭ್ಯಾಂ ಸಂಭೋಗೋ ನ ಈಶ ಜೀವಯೋ. ಜೀವನಿಗೆ ಸಮಾನವಾದ ಸುಖ ದುಃಖಗಳ ಅನುಭವ ಜೀವನ ಜೊತೆಗೆ ಇರತಕ್ಕಂಥ ಈಶನಿಗೂ ಬರಲಿ ಅಂತ ನೀವು ಹೇಳೋದು ಸರ್ವಥಾ ಸರಿಯಲ್ಲ. ಸರ್ವಜ್ಞ ಈಶ, ಜೀವ ಅಲ್ಪಜ್ಞ, ಈಶ ಸರ್ವಶಕ್ತ, ಜೀವ ಅಲ್ಪಶಕ್ತ, ಈಶ ಸ್ವತಂತ್ರ, ಜೀವ ಪರತಂತ್ರ. ಇಷ್ಟು ವೈಲಕ್ಷಣ್ಯ ಇರುವಾಗ ಜೀವನ ಜೊತೆಗೆ ಇದ್ದ ಮಾತ್ರದಿಂದ ಜೀವನಂತೆ ಸುಖ ದುಃಖ ಅನುಭವ ಬರಲಿ ಅಂತ ಹೇಗೆ ಹೇಳ್ತೀರಿ ಅಂತ ಗಾರುಡ ವಾಕ್ಯವನ್ನು ಆಚಾರ್ಯರು ಉದಾಹರಿಸಿದ್ದಾರೆ. ಇಲ್ಲಿಗೆ ಮೊದಲನೇ ಅಧಿಕರಣದ ವ್ಯಾಖ್ಯಾನ ಮುಗಿತು. ಸರ್ವಗಃ ಲಿಂಗೈ ಸರ್ವೈ ಯುತಸಹಿ, ಸರ್ವ ಲಿಂಗಗಳಿಂದ ಸರ್ವ ಅಸಾಧಾರಣ ಧರ್ಮಗಳಿಂದ ಈ ಪ್ರಕರಣದಲ್ಲಿ ಐತರೇಯಾರಣ್ಯಕದ ಈ ಭಾಗದಲ್ಲಿ ಬಂದಿರತಕ್ಕಂಥ ಇಂಥ ಗುಣಗಳು ಬ್ರಹ್ಮನಲ್ಲೇ ವಿಷ್ಣುವಿನಲ್ಲೇ ಇರತಕ್ಕದ್ದು. ಆದ್ದರಿಂದ ಸರ್ವಗತ ಎಂಬುದಾಗಿ ಇಲ್ಲಿ ಹೇಳಲ್ಪಟ್ಟಿರತಕ್ಕವನು ವಿಷ್ಣುವೇ, ಅನ್ಯರಲ್ಲ. ನನ್ವಥಾಪಿ ಯದುಕ್ತಂ ಸರ್ವಕರ್ತ ವಿಷ್ಣುರೇವ ಇತ್ಯತ್ರ ಸರ್ವ ಸಂಬಂಧಿ ಜನ್ಮಸ್ಥಿತಿಲಯಕರ್ತೃತ್ವಂ ವಿಷ್ಣೋ ತದಯುಕ್ತಂ ಸರ್ವಂ ವಾ ಅತ್ತೀತಿ ತದ ಅದಿತೇಹ ಅದಿತಿತ್ವಂ. ಇದು ಕಾಣ್ವಶ್ರುತೌ ಅದಿತೇರೇವ ಸರ್ವಾತೃತ್ವರೂಪ ಸಂಹರ್ತೃತ್ವೋಕ್ತೇ ಇತ್ಯತಃ ಪ್ರಾಪ್ತಂ ಅತ್ತೇತ್ಯಾದಿ ಸೂತ್ರದ್ವಯಂ ತದರ್ಥಃ ಅತ್ತೇತಿ ಸರ್ವಗೋತ್ತಾ ಸರ್ವಗಃ ಅತ್ತಾ ಅಂತ ಪದ ಇದೆ ಅಣುಭಾಷ್ಯದಲ್ಲಿ. ಅದು ಅತೃತ್ವಾಧಿಕರಣ ಎಂಬ ಎರಡನೇ ಅಧಿಕರಣದ ಭಾಷ್ಯ. ಅದು ಮುಗಿತು, ಸರ್ವಗತತ್ವಾಧಿಕರಣ ಮುಗಿತು. ಸರ್ವಗೋತ್ತ ಸರ್ವಗಃ ಅತ್ತ ಅಲ್ಲಿ ಯಾವುದು ಅತ್ತ ಅನ್ನೋ ಪದ ಇದೆಯಲ್ಲ, ಸರ್ವಗೋತ್ತ ನಿಯಂತ ಚ ದೃಶ್ಯತ್ವಾದ್ಯುಜ್ಯುತಸ್ತದ ವಿಶ್ವಜೀವಾಂತರತ್ವಾದ್ಯೈಹಿ. ಇಲ್ಲಿವರೆಗೆ ಆಯಾಯ ಅಧಿಕರಣದಲ್ಲಿ ಸಮನ್ವಯ ಮಾಡತಕ್ಕಂಥ ಲಿಂಗವನ್ನು ಒಂದೊಂದು ಪದದಿಂದ ಆಚಾರ್ಯ ಕೊಟ್ಟಿದ್ದಾರೆ. ಲಿಂಗೈ ವಿಶ್ವಜೀವ ಅಂತರತ್ವಾದ್ಯೈಹಿ ಇದಾದಮೇಲೆ ಲಿಂಗೈಹಿ ಸರ್ವೈಹಿ ಯುತಸಹಿ ಈ ಭಾಗವನ್ನು ಒಂದೊಂದಕ್ಕೂ ಸೇರಿಸ್ಕೊಳ್ಬೇಕು. ಲಿಂಗೈ ಸರ್ವೈ ಯುತಸಹಿ ಆದ್ದರಿಂದ ಸರ್ವಗಃ, ಲಿಂಗೈ ಸರ್ವೈಹಿ ಯುತಸಹಿ ಆದ್ದರಿಂದ ಅತ್ತ. ಹಾಗೆ ಪ್ರತಿಯೊಂದು ಅಧಿಕರಣಕ್ಕೂ ಅಷ್ಟಷ್ಟು ಭಾಗವನ್ನು ಸೇರಿಸ್ಕೊಂಡಾಗ ಒಂದೊಂದು ಅಧಿಕರಣಕ್ಕೂ ಪ್ರತ್ಯೇಕವಾಗಿ ವ್ಯಾಖ್ಯಾನ ಮಾಡಿದಂತಾಗ್ತದೆ.
ನೋಡಿ ಇಲ್ಲೇ ತೋರಿಸ್ತಾ ಇದ್ದಾರೆ. ಇಲ್ಲಿ ಪೂರ್ವಪಕ್ಷ ಹೇಗೆ, ಹಿಂದೆ ಜನ್ಮಾಧಿಕರಣದಲ್ಲಿ ಜನ್ಮಾದ್ಯಸೇತಃ ಎಂಬ ಸೂತ್ರದಲ್ಲಿ ಸರ್ವಕರ್ತ ವಿಷ್ಣು ಅಂತ ಹೇಳಿದ್ದೆ. ಸರ್ವಕರ್ತ ಅಂತಂದರೆ ಸರ್ವರಿಗೂ ಸಂಬಂಧಪಟ್ಟಂಥ ಸೃಷ್ಟಿ ಸ್ಥಿತಿ ಜೊತೆಗೆ ಲಯಕರ್ತೃತ್ವ, ಸರ್ವ ಸಂಬಂಧಿ ಜನ್ಮ ಸ್ಥಿತಿ ಲಯಕರ್ತೃತ್ವ ವಿಷ್ಣುವಿಗೆ ಹೇಳಿದ್ದೀರಿ. ಆದರೆ ಅದು ಸರಿಯಲ್ಲ. ಕಾಣ್ವಶ್ರುತಿ ಬೃಹದಾರಣ್ಯಕದಲ್ಲಿ ಸರ್ವಂ ವಾ ಅತ್ತೀತಿ ತದ್ ಅದಿತೇ ಅದಿತಿತ್ವಂ ಅಂತ ಒಂದು ವಾಕ್ಯ ಬರುತ್ತೆ. ಅದಿತಿಗೆ ಅದಿತಿಯನ್ನು ಅದಿತಿ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಸರ್ವಂ ವಾ ಅತ್ತೀತಿ, ಎಲ್ಲವನ್ನು ಸಂಹಾರ ಮಾಡತಕ್ಕವಳು. ಅದಿತಿ ಅನ್ನೋ ಶಬ್ದ ಸ್ತ್ರೀಲಿಂಗ ಅಂತ ಇಟ್ಕೊಂಡ್ರೆ, ಅದಿತಿ ಅಂದರೆ ದೇವಮಾತೆ ಅದಿತಿ, ಅವಳಿಗೆ ಸರ್ವಾತೃತ್ವ ಸರ್ವ ಸಂಹಾರಕತ್ವ, ಎಲ್ಲವನ್ನು ಅತ್ತ ಅಂದರೆ ತಿನ್ನುವವಳು ಅಂತ ಅರ್ಥ, ಸಂಹಾರ ಮಾಡುವವಳು ಅಂತ ಅರ್ಥ. ಹಾಗಾದರೆ ಅದಿತಿಗೆ ಸರ್ವ ಸಂಹಾರಕತ್ವ ಹೊರತು ವಿಷ್ಣುವಿಗಲ್ಲ. ನೀವು ವಿಷ್ಣುವಿಗೆ ಸರ್ವ ಸಂಹಾರಕತ್ವವನ್ನು ಹೇಳಿದ್ದೀರಿ. ಈ ಆಕ್ಷೇಪದ ಪರಿಹಾರಕ್ಕೋಸ್ಕರವಾಗಿ ಓಂ ಅತ್ತಾಚರಾಚರ ಗ್ರಹಣಾತ್ ಓಂ ಮತ್ತು ವಿಶೇಷಣ ಪ್ರಕರಣಾಚ್ಚ ಓಂ ಪ್ರಕರಣಾಚ್ಚ ಓಂ ಎಂಬ ಎರಡು ಸೂತ್ರಗಳು ಬಂದಿದೆ. ತದರ್ಥ ಅತ್ತ ಇತಿ ನೋಡಿ, ಏಕೋ ವಿಷ್ಣುರೇವ ಇತಿ ಲಿಂಗೈ ಸರ್ವೈರಿತಸ್ಸಿಹಿ ಇತಿ ಚ ಅನ್ವೇತಿ. ಅಲ್ಲಿ ಹೇಗೆ ಸರ್ವಗಹ ಅನ್ನೋ ಕಡೆಗೆ ಇದೆಲ್ಲ ಸೇರಿಸ್ಕೊಂಡ್ರು, ಇಲ್ಲೂ ಇದನ್ನು ಸೇರಿಸ್ಕೊಳ್ಳಿ. ಅತ್ತ ಏಕೋ ವಿಷ್ಣುರೇವ ಲಿಂಗೈ ಸರ್ವೈ ಇತಸ್ಸಿಹಿ. ಈ ಬೃಹದಾರಣ್ಯಕ ವಾಕ್ಯದ ಈ ಪ್ರಕರಣದಲ್ಲಿ ಬಂದಿರತಕ್ಕಂಥ ಎಲ್ಲ ಧರ್ಮಗಳೂ ಕೂಡ ವಿಷ್ಣುವಿಗೆ ಅನ್ವಯಿಸುತ್ತೆ ಹೊರತು ದೇವಮಾತೆಯಾದ ಅದಿತಿಗಲ್ಲ. ಆದ್ದರಿಂದ ಈ ವಾಕ್ಯದಲ್ಲಿ ಪ್ರತಿಪಾದ್ಯನಾದ ಅತ್ತ ಸರ್ವಸಂಹಾರಕನಾದವನು ವಿಷ್ಣುವೇ. ಸರ್ವಮತ್ತಿ ಇತ್ಯತ್ರ ಉಕ್ತಃ ಸಹ ಪ್ರಾಕ್ ಸರ್ವಕರ್ತ ಇತ್ಯತ್ರ ಸಂಹರ್ತೃತ್ವೇನ ಉಕ್ತಃ ವಿಷ್ಣುರೇವ ನತು ಅದಿತಿಹಿ ಕುತಃ ಲಿಂಗೈ ಸರ್ವೈರ್ಯುತೋ ಹಿ ಇತಿ. ಹಿಹಿ ಹೇತೌ ಸರ್ವಮತ್ತಿ ಇತ್ಯುಕ್ತ ಅಸಂಕುಚಿತ ಸರ್ವಾತೃತ್ವ ನೈವೇಹ ಕಿಂಚನ ಅಗ್ರೇ ಆಸೀನ್ ಮೃತ್ಯುನೈವ ಇದಂ ಆವೃತಮಾಸೀತ್ ಇತ್ಯಾದಿ ವಾಕ್ಯೋಕ್ತ ಲಯವರ್ತಿತ್ವ ಅಪ್ಸಂವತ್ಸರ ಸೃಷ್ಟೃತ್ವ ಏತೈರ್ಲಿಂಗೈ ಯುತಃ ಅತ್ತ ವಿಷ್ಣುರೇವ. ಚತುರ್ಮುಖ ಅದನ ಅಂತ ಅಲ್ಲ, ಅದೇ ಇಲ್ಲಿ ಬಿಟ್ಟೋಗಿದೆ ಅದು, ಅದು ಸೇರಿಸ್ಕೋಬೇಕು, ಅದು ಹಾಗೆ ಬರಬೇಕಲ್ಲಿ. ಯಾಕೆ ಅಂತಂದರೆ ಏತೈಹಿ ಅಂತ ಬಹುವಚನ ಇದೆ. ಸಂವ ಲಯವರ್ತಿತ್ವ ಒಂದು, ಅಪ್ಸಂವತ್ಸರ ಸೃಷ್ಟತ್ವ ಎರಡಾಯಿತು, ಎರಡಕ್ಕೆ ದ್ವಿವಚನ ಬರಬೇಕಾಗಿತ್ತು. ಬಹುವಚನ ಏತೈಹಿ ಅಂತ ಮುಂದಿನ ಬಹುವಚನ ಇದ್ದದ್ದರಿಂದ ಚತುರ್ಮುಖಾಧನ ಅದನೋದ್ಯಮ. ಹೌದು, ಅಲ್ಲಿ ಅದೇ ಇಲ್ಲ, ಅದು ಬಿಟ್ಟೋಗಿದೆ, ಇಲ್ಲಿ ಬಿಟ್ಟೋಗಿದೆ. ಸರಿ ಸರಿ ಸರಿ, ಗೊತ್ತಾಯ್ತು ಗೊತ್ತಾಯ್ತು. ಲಿಂಗೈ ಸರ್ವೈ ಯುತೋ ಹಿ ಸರ್ವ ಅತ್ತ ಸರ್ವಮತ್ತಿ ಅಂತ ಏನು ಶ್ರುತಿ ಇದೆ, ಎಲ್ಲವನ್ನು ಅಂತಂದರೆ ಎಲ್ಲವನ್ನು ಅನ್ನೋದಕ್ಕೆ ಏನು ಸಂಕೋಚ ಮಾಡಬೇಡಿ. ಈ ಅದಿತಿ ದೇವಮಾತೆಗೆ ಏನಾದರೂ ಸಂಹಾರ ಕರ್ತೃತ್ವ ಇದ್ದರೂ ಕೂಡ ಅಲ್ಪ ಸ್ವಲ್ಪ ಅಷ್ಟೇ.
ಸರ್ವಂ ಮತ್ತಿ ಅಂತನೋ ಸರ್ವ ಶಬ್ದಕ್ಕೆ ಅಸಂಕುಚಿತ ಸರ್ವ ಸಂಹಾರಕತ್ವ ಹೇಳ್ತಾ ಇದೆ ಅಲ್ಲಿ. ಅದು ಈ ಅದಿತಿಗಿಲ್ಲ. ಅಷ್ಟೇ ಅಲ್ಲ, ಅಲ್ಲೊಂದು ಇನ್ನೊಂದು ವಾಕ್ಯ ಇದೆ, ನೈವೇಹ ಕಿಂಚನ ಅಗ್ರೆ ಆಸೀತ್ ಮೃತ್ಯುನೈವ ಇದಂ ಆವೃತಮಾಸೀತ್. ಈ ಸೃಷ್ಟಿಗೆ ಮುಂಚೆ ಪ್ರಳಯ ಕಾಲದ ಸೃಷ್ಟಿಯ ಪ್ರಾರಂಭದಲ್ಲಿ ಪ್ರಳಯ ಕಾಲದಲ್ಲಿ ಬೇರೆ ಯಾವುದೂ ಇರಲಿಲ್ಲ, ಮೃತ್ಯುವಿನಿಂದಲೇ ಇದೆಲ್ಲವೂ ಕೂಡ ಆವೃತಮಾಸೀತ್ ಆಚ್ಛಾದಿತವಾಗಿತ್ತು. ಅಲ್ಲಿ ಮೃತ್ಯು ಅಂತಂದರೆ ಸಂಹಾರಕನಾದ ವಿಷ್ಣು ಭಗವಂತ ಅಂತಲೇ ಅರ್ಥ. ಆದ್ದರಿಂದ ಸೃಷ್ಟಿಗೆ ಮುಂಚೆ ಆ ಪ್ರಳಯ ಕಾಲದಲ್ಲಿ ಇದ್ದವನು ಈ ಅದಿತಿ ಆಗೋದು ಹೇಗೆ ಸಾಧ್ಯ? ಅದಿತಿ ದೇವಮಾತೆ ಅಸಂಕುಚಿತ ಸರ್ವ ಸಂಹಾರಕತ್ವ, ಪ್ರಳಯ ಕಾಲದಲ್ಲಿ ಇರುವಿಕೆ ಲಯವರ್ತಿತ್ವ, ಅದರಂತೆ ಅವನು ಆ ಸೃಷ್ಟಿ ಪ್ರಾರಂಭ ಮಾಡಿದಾಗ ಅಪ್ ಜಲವನ್ನು ಮತ್ತು ಸಂವತ್ಸರ ನಾಮಕನಾದ ಚತುರ್ಮುಖನನ್ನು ಸೃಷ್ಟಿ ಮಾಡಿದ ಅಂತ ಅಪ್ ಸಂವತ್ಸರ ಸೃಷ್ಟೃತ್ವ ಸೃಷ್ಟಿಕರ್ತೃತ್ವ. ಅಲ್ಲಿ ಭಗವಂತ ಸೃಷ್ಟಿ ಮಾಡಿದನಂತೆ ಸೃಷ್ಟಿ ಮಾಡಿ ತಂ ಅತ್ತುಂ ವ್ಯಾದದಾತ್ ತಾನು ಸೃಷ್ಟಿ ಮಾಡಿದ ಚತುರ್ಮುಖನನ್ನು ನುಂಗೋದಕ್ಕೋಸ್ಕರವಾಗಿ ಭಗವಂತ ತನ್ನ ಮುಖವನ್ನು ತೆಗೆದನಂತೆ. ಆಗ ಆ ಸಂವತ್ಸರ ಅಂದರೆ ಆ ಚತುರ್ಮುಖ ಭಾಣ್ ಅಂತ ಒಂದು ಶಬ್ದವನ್ನು ಮಾಡಿದ. ಭಾಣ್ ಅಂತಂದರೆ ಆ ವಿಷ್ಣುವಿನ ಪ್ರಕಾಶ ಆ ತೇಜಸ್ಸನ್ನು ನೋಡಿ ಭಯದಿಂದ ಅಂತಲ್ಲ, ಭಾಷ್ಯ ದೀಪಿಕಾದಲ್ಲಿ ವ್ಯಾಖ್ಯಾನ ಮಾಡ್ತಾರೆ, ಆನಂದಬೋಧಕ ಭಾಣಿತಿ ಶಬ್ದ ಮಕರೋತ್ ಭಯಾತ್ ಅಂತಿದೆ, ಭಯಾತ್ ಆನಂದಬೋಧಕ ಶಬ್ದ ಮಕರೋತ್. ಆ ಭಾಣ್ ಅಂತನೋ ವಚನ ಏನು ಅಭಿವ್ಯಕ್ತವಾಯಿತಲ್ಲಿ ಅದೇ ಸರಸ್ವತಿಯ ಸೃಷ್ಟಿ ಅಂತ ಹೀಗೆಲ್ಲ ವರ್ಣನೆ ಬರ್ತಾ ಇದೆ. ಹೀಗೆ ಚತುರ್ಮುಖಾದನ ಅದನೋದ್ಯಮ ಚತುರ್ಮುಖನನ್ನು ಸಂಹಾರ ಮಾಡೋದಕ್ಕೋಸ್ಕರವಾಗಿ ನುಂಗುವುದಕ್ಕೋಸ್ಕರವಾಗಿ ಪ್ರಯತ್ನ ಪಟ್ಟ ಎಂಬ ಈ ಭಾಗವನ್ನು ನೀವು ಅದಿತಿ ದೇವಮಾತೆಗೆಲ್ಲ ಅನ್ವಯಿಸೋದಕ್ಕೆ ಸಾಧ್ಯ ಇದೆ. ಹೀಗೆ ಇಲ್ಲಿ ಬರತಕ್ಕಂಥ ಎಲ್ಲ ಈ ಇಂಥ ಅಸಾಧಾರಣ ಧರ್ಮಗಳನ್ನು ನಾವು ಗಮನಿಸಿದಾಗ ಇಲ್ಲಿ ಹೇಳಿರತಕ್ಕಂಥ ಸರ್ವಾತ್ತ ಸರ್ವ ಸಂಹಾರಕ ಸರ್ವಂ ವಾ ಅತ್ತಿ ಇತಿ ತದ್ ಅದಿತೇ ಅದಿತಿತ್ವಂ ಎಂಬುದಾಗಿ ಅದಿತಿಗೆ ಇರತಕ್ಕಂಥ ಅದಿತಿತ್ವ ಅಂದರೆ ಸರ್ವ ಸಂಹಾರಕತ್ವ ಇದು ಇನ್ಯಾರದೋ ಧರ್ಮವಲ್ಲ, ವಿಷ್ಣುವಿಗೆ ಸಂಬಂಧಪಟ್ಟಂಥ ಧರ್ಮ ಅಂತ ನಿರ್ಣಯ ಆಗ್ತಾ ಇದೆ. ಅದರಿಂದ ಎಲ್ಲ ಧರ್ಮಗಳು ಕೂಡ ವೈಷ್ಣವ ವಿಷ್ಣುವಿಗೆ ಸಂಬಂಧಪಟ್ಟಂಥ ಧರ್ಮಗಳು. ಇಲ್ಲಿ ವಿಷ್ಣು ಏಕ ಏವ ಅಂತ ಒಂದು ಏಕ ಶಬ್ದ ಇದೆ. ದತ್ತಮಂಜರಿಯಲ್ಲಿ ಹೇಳ್ತಾರೆ ಏಕ ಅನ್ನೋ ಶಬ್ದದಿಂದ ಭಾಷ್ಯದಲ್ಲಿ ಸೂಚನೆ ಮಾಡ್ತಾ ಇದ್ದಾರೆ. ಅದಿತಿ ದೇವಮಾತೆ ಕೆಲವು ಭಾಗವನ್ನು ಸಂಹಾರ ಮಾಡ್ತಾಳೆ, ಉಳಿದ ಭಾಗವನ್ನು ವಿಷ್ಣು ಸಂಹಾರ ಮಾಡ್ತಾನೆ, ಒಟ್ಟು ಇಬ್ಬರು ಸೇರಿ ಸರ್ವ ಸಂಹಾರಕರು ಅಂತ ಯಾಕೆ ಹೇಳಬಾರದು? ಹಾಗಲ್ಲ, ಏಕ ಏವ ಕಿಂಚಿದ ಅತ್ತ ಹರಿಹಿ ಇತಿ ನ ಶಂಕ್ಯಂ ಸರ್ವಸ್ಯ ಅತ್ತ ಹರಿಹಿ ಏಕ ಏವ ಇತಿ ವಕ್ತುಂ ಅತ್ರಾಪಿ ವಿಷ್ಣುರಿತಿ ವರ್ತಮಾನೇ ಸೈತ್ಯುಕ್ತಿ ಪ್ರಾಗುಕ್ತೇನ ಐಕ್ಯದ್ಯೋತನಾಯ ವಾ ಸತಯಾ ವಾಚಾ ತೇನ ಆತ್ಮನ ಇತ್ಯಾದು ಪ್ರಥಮಾಂತ ತಕ್ಷಬ್ದೋಕ್ತ ಪ್ರಕೃತ ಮೃತ್ಯುರೇವ ಅತ್ತ ನಿರ್ಣಯಿಸಲು ಉಚ್ಯತೆ ಇತಿ ದ್ಯೋತನಾಯ ವಾ ಇತಿ. ಇಲ್ಲಿ ವಿಷ್ಣು ಅಂತನೋ ಪದ ಹಿಂದೆ ಇದೆ, ಆದರೂ ಪುನಃ ಸಹ ಅಂತನೋ ಪದವನ್ನು ಭಾಷೆಯಲ್ಲಿ ಹೇಳಿದ್ದ. ಲಿಂಗೈ ಸರ್ವೇ ಯುತಸ್ಸಹಿ ಸಹ ಅಂತನೋ ಪದ ಇದೆ, ವಿಷ್ಣುರೇವೈಕಃ ಅಂತಲ್ಲಿ ವಿಷ್ಣು ಪದ ಇದೆ, ಮತ್ತು ಪುನಃ ಸಹ ಅಂತ ಸೇರಿಸ್ತಾ ಇದ್ದ. ವ್ಯರ್ಥ ಅಂತಂದರೆ ಹಾಗಲ್ಲ, ಅಲ್ಲಿ ಹಿಂದೆ ಹೇಳಿರ್ತಕ್ಕವನು ಇಲ್ಲಿ ಹೇಳಿರ್ತಕ್ಕಂಥವನು ಒಬ್ಬನೇ, ಪ್ರಾಗುಕ್ತ ಈಗ ಉಚ್ಯಮಾನ
ಇವರಿಬ್ಬರು ಒಂದೇ ಅಂತ ಐಕ್ಯವನ್ನು ತೋರಿಸೋದಕ್ಕೋಸ್ಕರವಾಗಿ, ಅಥವಾ ಅಲ್ಲಿ ಹಿಂದೆ ಮೃತ್ಯು ಅಶನ ಸತಯ ವಾಚ ತೇನ ಆತ್ಮನ ಇದಂ ಸರ್ವಂ ಅಸೃಜತ ಅಂತ ವಾಕ್ಯ ಬರುತ್ತೆ. ಅಲ್ಲಿ ಸಹ ಅನ್ನುವಾಗ ತಚ್ಛಬ್ದದಿಂದ ಹೇಳಲ್ಪಟ್ಟವನೇ ಆ ಮೃತ್ಯುವೇ, ಇಲ್ಲಿ ಅತ್ತ ಸಂಹಾರಕನಾಗಿದ್ದಾನೆ ಅಂತ ಅರ್ಥ ನಿರ್ಣಯ ಮಾಡತಕ್ಕಂಥ ಶ್ರುತಿ. ಆ ಅರ್ಥ ನಿರ್ಣಯ ಮಾಡಬೇಕಾದ ಶ್ರುತಿ ಹೊಂದಿದೆ. ಸರ್ವಂ ಅತ್ತಿ ಅನ್ನೋ ಶ್ರುತ್ಯರ್ಥವನ್ನು ನಿರ್ಣಯ ಮಾಡಬೇಕಾದದ್ದು ನಿರ್ಣಯ ಶ್ರುತಿ. ಆ ಶ್ರುತ್ಯರ್ಥ ಹೇಳುವಾಗ ಯಾರು ಹಿಂದೆ ಸೃಷ್ಟಿಕರ್ತ ಸಂವತ್ಸರಾದಿ ಅಪ್ಸಂವತ್ಸರ ಸೃಷ್ಟಿಕರ್ತ ಇತ್ಯಾದಿ ಗುಣಗಳಿಂದ ವಿಶಿಷ್ಟನಾದವನು ಅಂತ ಹೇಳಲ್ಪಟ್ಟಿದ್ದಾನೋ ಅವನೇಂತ ಅವರಿಬ್ಬರ ಅಭೇದವನ್ನು ಸೂಚಿಸೋದಕ್ಕೋಸ್ಕರವಾಗಿ ಸಹ ಅನ್ನೋ ಪದ ಹಾಕಿದೆ. ಹೀಗೆ ಅತೃತ್ವಾಧಿಕರಣದ ಸಂಗ್ರಹವನ್ನು ಆಚಾರ್ಯರು ಸರ್ವಗಃ ಅನ್ನೋ ಅತ್ತ ಅನ್ನೋ ಪದದಿಂದ ಮಾಡಿದ್ದಾರೆ ಎಂಬಲ್ಲಿಗೆ ಅಧಿಕರಣ ಮುಗಿದು. ನಾಳೆ ಪಾಠ ಇಲ್ಲ, ಆರಾಧನೆ ಮುಗಿದ ಮೇಲೆ ಮಾಡೋಣ. ಶುಕ್ರವಾರ ಹಾಂ, ಹೌದು, ಮಂಗಳ ಬುಧ ಗುರುವಾರ ಮೂರು ದಿನ ಆರಾಧನೆ ಇದೆ. ಶುಕ್ರವಾರ ದಿವಸ ಮಾಮೂಲಿನಂತೆ ಪಾಠ.